ಸ್ನೇಹಿತರೆ ಸ್ಕೈ ದ ಲಿಮಿಟ್ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ವಾರಕ್ಕೊಬ್ಬ ಸಾಧಕರನ್ನು ಪರಿಚಯಿಸುವಂಥದ್ದು 32ನೇ ಸಂಚಿಕೆಯನ್ನು ಪ್ರವೇಶ ಮಾಡ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ನೃತ್ಯ ಪ್ರತಿಭೆ ಇದೆ, ಯಕ್ಷಗಾನ ಪ್ರತಿಭೆ ಇದೆ, ತಾಳ ಮದ್ದಳೆ ಪ್ರತಿಭೆ ಇದೆ, ಸಂಗೀತ ಪ್ರತಿಭೆ ಇದೆ. ಸಂಗೀತ ವಿದುಷಿ ನಮ್ಮ ಜೊತೆ ಇವತ್ತು ಮಾತಾಡ್ತಾ ಇದ್ದಾರೆ. ಸ್ನೇಹಿತರ ಬಹಳ ವಿಶೇಷವಾದ ಕಾರ್ಯಕ್ರಮ ಅಂತ ನಂಗೆ ಅನಿಸ್ತಾ ಇದೆ. ನಾನು ತಮ್ಮನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂತಹ ನೃತ್ಯ ವಿದುಷಿ ಸುಮಂಗಲ ರತ್ನಾಕರ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ತುಂಬ ಪ್ರೀತಿಯಿಂದ ಮಾತಾಡುವ ಕಾರ್ಯಕ್ರಮಕ್ಕೆ, ವಾರಕ್ಕೊಂದು ಬರುವಂಥ ಅದ್ಭುತವಾದ ಕಾರ್ಯಕ್ರಮ, ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಹೌದು, ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇಷ್ಟು ಎತ್ತರಕ್ಕೆ ತಲುಪಿದ್ದೀರಿ ಇವತ್ತು. ತುಂಬ ನನಗೆ ಹೆಮ್ಮೆ ಇದೆ, ನಿಮ್ಮನ್ನು ಅಭಿನಂದನೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ದೇವರ ದಯ, ಗುರುಗಳ ಆಶೀರ್ವಾದ, ಹೆತ್ತವರ ಪ್ರೋತ್ಸಾಹ, ಮನೆಯವರ ಸಹಕಾರ. ಇಷ್ಟೊಂದು ನೃತ್ಯ ಸಾಧನೆ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಆಗಿರತಕ್ಕಂಥದ್ದು ಬಾಲ್ಯ, ನಿಮ್ಮ ಹೆತ್ತವರು, ಅವ್ರ ಬಗ್ಗೆ ಹೇಳಬೇಕು ಅಂತ ವಿನಂತಿ. ಅಮ್ಮ ಶ್ರೀಮತಿ ಹೀರಾ ಶ್ರೀರಾಮರಾವ್, ಅಪ್ಪ ಅಪ್ಪ ಶ್ರೀರಾಮರಾವ್, ಇಬ್ಬರೂ ಕೂಡ ಸುಸಂಸ್ಕೃತ ಮನೆತನದವರು ಮತ್ತು ಧಾರ್ಮಿಕವಾಗಿ ನಂಬುವವರು, ದೇಶದ ಬಗ್ಗೆ ಅಭಿಮಾನ ಇರುವವರು, ಕಲೆಯ ಬಗ್ಗೆ ತುಂಬ ಹೆಮ್ಮೆ ಇರುವವರು, ಅದನ್ನು ಕಲಿಬೇಕು ಅಂತ ಹೇಳುವಂತಹ ತುಡಿತ ಇದ್ದವರು. ಬಾಲ್ಯದಿಂದಲೇ ನನಗೆ ಈ ಕಲೆಯ ಬಗ್ಗೆ ನಾನು ತೊಡಗಿಕೊಳ್ಬೇಕು ಅಂತ ಹೇಳಿ ಅವರು ನನ್ನನ್ನು ಅವರು ಅಪೇಕ್ಷಿಸಿದರು. ಕಲಾವಿದೆಯಾಗಿ ಬೆಳಿತೇನೆ ಅಂತ ಏನು ಯೋಚಿಸಿರಲಿಲ್ವೋ ಏನೋ, ಏನೋ ದೇವರ ಅನುಗ್ರಹದಿಂದ ಬೆಳೆದೆ. ಅಮ್ಮ ಹೀರಾ ಶ್ರೀರಾಮರಾವ್ ಇವರು NIT ಕೆ ಸುರತ್ಕಲ್ ಇಲ್ಲಿ ಅಧೀಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. 40 ವರ್ಷಗಳ ಸುದೀರ್ಘ ಅವಧಿಯ ಸೇವೆಯನ್ನು ಸಲ್ಲಿಸಿ ಈಗ ವಿಶ್ರಾಂತ ಜೀವನವನ್ನು ಹೊಸಬಿಟ್ಟಿನ ಮನೆಯಲ್ಲಿ ಅವರು ಕಳೀತಾ ಇದ್ದಾರೆ. ಅಪ್ಪ ಪ ಶ್ರೀರಾಮರಾವ್ ಅವರು ನಿವೃತ್ತ ಮುಖ್ಯೋಪಾಧ್ಯಾಯರ, ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಸೂರಿಂಜೆ, ಇಲ್ಲಿ ಅವರ ಕಡೆಯ ಕಾಲದ ವೃತ್ತಿ ಜೀವನ ನಡೆಯಿತು. ಅದಕ್ಕೆ ಮೊದಲು ಸುಮಾರು ಒಂದು 25 ವರ್ಷಗಳ ಕಾಲ ಪಡುಪಣಂಬೂರು ಶಾಲೆಯಲ್ಲಿ ಅವರು ಪ್ರಭಾರ ಮುಖ್ಯೋಪಾಧ್ಯಾಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದವರು. ನನ್ನ ಅಪ್ಪ ಮತ್ತು ಅಮ್ಮ ಇಬ್ಬರೂ ಕೂಡ ಸಮಾಜ ಸೇವೆ ಬಗ್ಗೆ ತುಂಬ ಆಸಕ್ತಿ ಉಳ್ಳವರು, ಸಂಘಟಕರು ಹೌದು. ಹೀಗಾಗಿ ಅಮ್ಮ, ಮುಖ್ಯವಾಗಿ ಅಮ್ಮನ ಬಗ್ಗೆ ಹೇಳೋದು ಅಂತ ಇದ್ದರೆ, ಅವರು ಹಾರ್ಮೋನಿಯಂ ವಾದಕಿಯೂ ಹೌದು, ಸ್ವಲ್ಪ ಶಾಸ್ತ್ರೀಯ ಸಂಗೀತ ಶಿಕ್ಷಣವನ್ನು ಕೂಡ ತರಬೇತಿ ಪಡೆದುಕೊಂಡವರು. ಹಾಗಾಗಿ ಈ ಎಲ್ಲ ಸಂಸ್ಕಾರಗಳನ್ನು ಅವರು ನಮಗೆ, ಮಕ್ಕಳಾದ ನಮಗೂ ಕೊಟ್ಟಿದ್ದಾರೆ. ನನಗೆ ಇಬ್ಬರು ತಂಗಿ ಅಂದರಿದ್ದಾರೆ, ನಾನು ಹಿರಿಯವಳು ಸುಮಂಗಲ, ನನ್ನ ತಂಗಿ ಮೃದುಲ, ಮತ್ತೊಬ್ಳು ಮೃಣಾಲ ಅಂತ. ಮೂವರಿಗೂ ಈ ಸಂಗೀತ ನೃತ್ಯದ ಬಗ್ಗೆ ಆಸಕ್ತಿಯನ್ನು ಅಭಿರುಚಿಯನ್ನು ಹುಟ್ಟಿಸಿ ದೊಡ್ಡ ಕಲಾವಿದರಾಗಿ ಬೆಳೆದಿದ್ರು ಅಡ್ಡಿಯಿಲ್ಲ. ಕಲಾ ಪ್ರೇಕ್ಷಕರಾಗಿ, ಕಲಾ ಪ್ರೋತ್ಸಾಹಕರಾಗಿ, ಸಮಾಜದ ಸಹೃದಯ ವ್ಯಕ್ತಿಯಾಗಿ ಬೆಳಿಬೇಕು ಅಂತ ಆಶಯವನ್ನು ವ್ಯಕ್ತಪಡಿಸಿದವರು. ಆ ಪ್ರಕಾರವಾಗಿ ಗುರುಮುಖೇನ ಕಲಿತು ಇಲ್ಲಿವರೆಗೆ ಬಂದಿದ್ದೇವೆ. ಎಷ್ಟನೇ ವರ್ಷಕ್ಕೆ ಭರತನಾಟ್ಯದ ಮೊದಲ ಹೆಜ್ಜೆ ಹಾಕಿದ್ರಿ ಅಂತ ಹೇಳಿ? ಏಳನೇ ವರ್ಷಕ್ಕೆ. ಗುರುಗಳ ಬಗ್ಗೆ ಹೇಳುವುದಾದರೆ ಖಂಡಿತ ಹೇಳಬೇಕು, ಮೊತ್ತ ಮೊದಲ ಗುರು ಜಪ್ಪು ನಾರಾಯಣ ಸರ್. ತುಂಬ ಪ್ರೀತಿಯಿಂದ ಅವರನ್ನು, ಭಕ್ತಿಯಿಂದ ಅವರನ್ನು ನೆನೆಸ್ಕೊಳ್ತಾ ಇದ್ದೇನೆ. ಯಾಕೆ ಹೇಳಿದರೆ, ನಾನು ಭರತನಾಟ್ಯವನ್ನು ಕಲೀಲಿಕ್ಕೆ ನನ್ನ ಅಮ್ಮ ಕಳಿಸುವ ದಿವಸ ಕಲಿಯುವುದಿಲ್ಲ ಅಂತ ಹೇಳಿ ಹಿಂದೆ ಓಡಿದವಳು, ಅಳ್ತಾ ಓಡಿದವಳು. ನಾನು ಮತ್ತು ನನ್ನ ತಂಗಿ ಮೃದುಲ ನನ್ನ ಅಮ್ಮ ಕರ್ಕೊಂಡು ಹೋಗಿದ್ದು. ಆದರೆ ಗುರುಗಳಾಗ ಹೇಳಿದರು, ಅವಳಿಗೆ ಆಸಕ್ತಿ ಇಲ್ಲದಿದ್ದರೆ ಬಿಡಿ, ಸಣ್ಣವಳಿಗೆ ಆಸಕ್ತಿ ಇದೆಯಲ್ಲ, ಅವಳು ಮುಂದುವರಿಸಲಿ ಅಂತ. ಅಮ್ಮ ಕೆಲಸಕ್ಕೆ ಹೋಗ್ತಾ ಇದ್ದ ಕಾರಣ ತಂಗಿಯನ್ನು ಕರೆದುಕೊಂಡು ಹೋಗಿ ಕರ್ಕೊಂಡು ಬರುವಂತಹ ಹೊಣೆಗಾರಿಕೆ ನನಗೆ ಇತ್ತು, ಜೊತೆಗೆ ಹೋದರೆ ಅನುಕೂಲ ಅಂತೇಳಿ. ಯಾಕಂದರೆ ನಮ್ಮ ವಾಸ್ತವ್ಯ ಅನ್ನೋದು NIT ಕೆ ಸುರತ್ಕಲ್ ಈಗಿದ್ದು, ಆವಾಗ ಅದನ್ನು KRC ಅಂತ ಕರಿತಾ ಇದ್ದರು. ಕ್ಯಾಂಪಸ್ನಲ್ಲಿ ನಾವು ವಾಸ ಮಾಡ್ತಾ ಇದ್ವಿ, ಹಾಗಾಗಿ ಕ್ಯಾಂಪಸ್ ಒಳಗೆ ನಡೆಯುವ ಚಟುವಟಿಕೆಗೆ ಸ್ವಲ್ಪ ದೂರನೇ ಮನೆಗೆ ಹೋಗಿ ಬರಲಿಕ್ಕೆ 1 ಕಿಲೋಮೀಟರ್ ಅಷ್ಟು ದೂರ ಇದೆ, ಅದ್ರ ಜೊತೆಗೆ ಹೋಗಿ ಬರ್ಬೋದಲ್ವ ಅಂತ ಧೈರ್ಯ ಕೊಡ್ತಾ ಇದ್ರು. ಮುಖ್ಯ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಯಾವತ್ತು ಎಲ್ಲ ಕಡೆಗೆ ಜೊತೆಗೇ ಬಂದು ಹೋದದ್ದು ಕಡಿಮೆ, ಹೋಗಿ ಅಂತ ಧೈರ್ಯ ಕೊಡ್ತಾ ಇದ್ರು. ಅಂದರೆ ನೀವು ಹೋಗಬೇಕು, ಸ್ವತಂತ್ರವಾಗಿ ನಿಮ್ಮ ಕಾಲ ಮೇಲೆ ನಿಲ್ಬೇಕೆನ್ನುವಂಥ ಪಾಠ ನಮಗೆ ಬಾಲ್ಯದಲ್ಲೇ ಆಗಿತ್ತು. ಹಾಗಾಗಿ ತಂಗಿಯನ್ನು ಕರ್ಕೊಂಡು ಹೋಗ್ತಾ 1-2 ತಿಂಗಳಾಗುವಷ್ಟರಲ್ಲಿ ನನಗೂ ಆಸಕ್ತಿ ಚಿಗುರಿತ್ತು. ಹಾಗೇ ನಾನು ಸೇರ್ತೇನೆ ಅಂತ ಹೇಳಿದಾಗ ಪ್ರೀತಿಯಿಂದ ಜಪ್ಪು ನಾರಾಯಣ ಸರ್ ಅವರು ನನ್ನನ್ನು ಕರೆದು ಮೂಲಭೂತ ಪಾಠಗಳನ್ನು ಬಹಳ ಚೆನ್ನಾಗಿ ಹೇಳಿಕೊಟ್ರು. ಆ 8 ತಿಂಗಳಲ್ಲಿ ಅವರು 8 ತಿಂಗಳು ನನಗೆ ಪಾಠ ಮಾಡಿದ್ದು ಇವತ್ತಿಗೂ ನೆನೆಸ್ಕೊಳ್ತಾ ಇದ್ದೇನೆ. ಸದ್ಯ ದೇವರ ಪಾದ ಸೇರಿದ್ದಾರೆ, ಅನಾರೋಗ್ಯದಿಂದ ಬೇಗನೆ ಈ ಲೋಕವನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಬಂತು. ಆಮೇಲೆ ಅವರು ಬೆಂಗಳೂರಿಗೆ ಶಿಫ್ಟ್ ಆದರು. ಆವಾಗ ಊರೇ ವಿದ್ವಾನ್ ಚಂದ್ರಶೇಖರನ ಅವಳ ಸುರತ್ಕಲ್, ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ ಪುರಸ್ಕೃತರು, ಬಹುಮುಖ ಪ್ರತಿಭಾವಂತ ಗುರುಗಳು,
ಅವರ ಬಳಿ ನಮ್ಮೆಲ್ಲ ಮಕ್ಕಳನ್ನು ಅಲ್ಲಿಯೇ ಸೇರಲಿಕ್ಕೆ ಹೇಳಿದರು. ಹಾಗೆ ವಿದ್ವಾನ್ ಚಂದ್ರಶೇಖರ ನಾವಡೆಯವರ ಗರಡಿಯಲ್ಲಿ 13 ವರ್ಷಗಳ ಕಾಲ ನಾನು ತರಬೇತಿಯನ್ನು ಪಡೆದೆ. ಇದು ನನ್ನ ಜೀವನದ ಅತ್ಯಂತ ಮಹತ್ವಪೂರ್ಣ ಘಟ್ಟ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಹೇಳಿದರೆ ಮನೆ, ಯಾವುದೇ ಒಂದು ಮನೆ ಎಷ್ಟೇ ಎತ್ತರ ಬಿಲ್ಡಿಂಗ್ ಹೋಗಬೇಕಾದ್ರೆ ಅದರ ಪಂಚಾಂಗ ಎನ್ನುವುದು ಬಹಳ ಮುಖ್ಯ. ಚಂದ್ರಶೇಖರ ನಾವಡೆ ಸರ್ ಅವರ ಪಾಠ ಎಷ್ಟು ಒಳ್ಳೆದಿತ್ತು ಅಂತ ಹೇಳಿದರೆ ಪಂಚಾಂಗ ಇವತ್ತಿಗೂ ಅಷ್ಟು ಗಟ್ಟಿ ಇದೆ. ಇವತ್ತು ನಾನು ಏನು ಈ ಕ್ಷೇತ್ರದಲ್ಲಿ ಮುಂದುವರೆದು ಸಾಧನೆಯನ್ನು ಮಾಡಬೇಕಿದ್ರು ಗಟ್ಟಿಯಾದ ತಳಹದಿಯನ್ನು ಅವರು ನಮ್ಗೆ ಹಾಕಿದ್ರಲ್ಲ, ಅದು ಕಾರಣ. ತಾಳಪಕ್ವತೆ, ಅಡವಿನಲ್ಲಿ ಪರಿಶುದ್ಧತೆ, ಇದೆಲ್ಲ ಅಡವು ಅಂದರೆ ಹೆಜ್ಜೆಗಾರಿಕೆ, ಪರಿಶುದ್ಧತೆ, ಹಸ್ತಮುದ್ರೆಗಳ ನಿಖರತೆ, ಇದೆಲ್ಲವನ್ನು ನಮಗೆ ಕಲಿಸಿಕೊಟ್ಟದ್ದು ಚಂದ್ರಶೇಖರ ನಾವಡೆ ಸರ್. ಮುಖ್ಯವಾಗಿ ಯಾವುದೇ ನೃತ್ಯವನ್ನು ನಾವು ಪ್ರಸ್ತುತಪಡಿಸಬೇಕಿದ್ರು ಪದ್ಯ ಬಾಯಿಪಾಠ ಮಾಡಿ, ಜತಿಗಳನ್ನು ಬಾಯಿಪಾಠ ಮಾಡಿ ಅದನ್ನು ಪ್ರಸ್ತುತಿಪಡಿಸುವಾಗ ಸಹ ಎಲ್ಲಿ ಹೇಗೆ ನೋಟ ಇರಬೇಕು ಇದೆಲ್ಲವನ್ನು ಅವರು ಹೇಳಿಕೊಟ್ಟಿದ್ದಾರೆ. ಆ ಕಾರಣದಿಂದಲಾಗಿ ಬಹುಶಃ ನಾನು ಹೆಚ್ಚು ಆಸಕ್ತಳಾದೆ ಈ ಕಲೆಯಲ್ಲಿ. ಮತ್ತು ಆವಾಗ ಸರ್ ಸಣ್ಣ ಪ್ರಾಯದಲ್ಲಿ ಒಂದು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಟುವಾಂಗಂ ಅಂದರೆ ತಾಳ, ಭರತನಾಟ್ಯಕ್ಕೆ ಗುರುಗಳಾದವರು ತಾಳ ಹಾಕುವಂಥ ಕ್ರಮ, ಆ ತಾಳ ಹಾಕುವ ಕ್ರಿಯೆ ಹೇಗೆ, ಯಾವ ರೀತಿ ನಾವು ಅದನ್ನು ಕಲಿಬೇಕು ಅಂತ ಹೇಳುವಂಥದ್ದನ್ನು ಸರ್ ಹತ್ರ ನಾನು ಪ್ರೀತಿಯಿಂದಲೇ ಜಗಳ ಮಾಡಿ ಅಂತ ಹೇಳ್ಬೋದು. ಸಲಿಗೆಯಿಂದ ಗುರುಗಳಿಗೆ ಕೊಡಿ ನನಗೆ ಪ್ಲೀಸ್, ನಾನೊಮ್ಮೆ ಹಾಕ್ತೇನೆ ಅಂತ ಹೇಳಿ. ಸೊ ತಾಳ ಕ್ರಿಯೆನ ಆ ಕಾಲದಲ್ಲೇ ನನಗೆ ಸರ್ ಕಲಿಸಿಕೊಟ್ಟಿದ್ರು ಹಾಕುವಂತಹದ್ದು, ಬೇರೆಯವರಿಗೆ ಕೊರಿಯೋಗ್ರಾಫ್ ಮಾಡುವಂತಹದ್ದು ಒಂದು ಸತಿ ಅವರು ಹೇಳಿಕೊಟ್ರೆ, ಮತ್ತು ಕರೆಕ್ಷನ್ ಮಾಡುವಂಥ ಹೊಣೆಗಾರಿಕೆ ನನಗೆ ಕೊಟ್ಟಿದ್ರು. ಇಂತಹ ಗುರುತರ ಹೊಣೆಗಾರಿಕೆಯ ಶಿಕ್ಷಣದ ತರಬೇತಿ ಬಾಲ್ಯದಲ್ಲಿಯೇ ನನಗೆ ಅವರು ಕೊಟ್ಟ ಕಾರಣ ನನ್ನ ಬೆಳವಣಿಗೆಗೆ ಸಹಕಾರಿಯಾಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೊರಿಯೋಗ್ರಫಿ ಅಂತೂ ಚಂದ್ರಶೇಖರ ನಾವಡೆ ಸರ್ ಅವ್ರದ್ದು ಅತ್ಯದ್ಭುತ. ಆಡ್ವಾಸಲ್ಲಿ ನೋಡ್ಬೋದು ಈಗ ನೀವು, ಅವರು ವಿದ್ಯಾದಾಯಿನಿ ಶಾಲೆಯಲ್ಲಿ ಭಾಳಷ್ಟು ವರ್ಷ ಶಿಕ್ಷಕರಾಗಿದ್ದು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡು ಈಗ ಆಳ್ವಾಸಲ್ಲಿ ಅವರು ಡಾನ್ಸ್ ಟೀಚರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ನೃತ್ಯಗಳ ಕೊರಿಯೋಗ್ರಾಫಿಯನ್ನು ನಮ್ಮ ನಾವಡೆ ಸರ್ ಅವರೇ ಮಾಡ್ತಾ ಇದ್ದಾರೆ. ಅಲ್ಲಿ ಅವರ ಬಳಿ ಸೀನಿಯರ್ವರೆಗಿನ ನೃತ್ಯ ಶಿಕ್ಷಣವನ್ನು ಪಡೆದೆ. ಅದಾದ ಮೇಲೆ ಮದುವೆ ಆಯಿತು. ಮದುವೆ ಆದ ಮೇಲೆ ನಾನು ವಿದ್ವತ್ ಹಂತದ ಶಿಕ್ಷಣವನ್ನು ಇಲ್ಲಿ ಶಾರದಮಣಿ ಶೇಖರ್ ಗುರುಗಳ ಹತ್ರ ಪಡೆದೆ. ಅವರು ಕೂಡ ನೃತ್ಯ ವಿದುಷಿ ಮತ್ತು ಸನಾತನ ನಾಟ್ಯಾಲಯ ಎನ್ನುವಂತಹ ಹಿರಿದಾದ ಸಂಸ್ಥೆಯನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರ ಬಳಿ ನಾನು ವಿದ್ವತ್ ಹಂತದ ನೃತ್ಯ ಶಿಕ್ಷಣವನ್ನು ಕಲಿಯುವಾಗ ಮುಖ್ಯವಾಗಿ ಅಭಿನಯದ ಬಗ್ಗೆ, ಸ್ತ್ರೀ ಸಹಜವಾದಂಥ ಅಭಿನಯಗಳ ಬಗ್ಗೆ ಅಲ್ಲಿ ಹೆಚ್ಚು ಕಲಿತೆ ಅಂತ ಹೇಳ್ಬೋದು. ಅದಾದ ಮೇಲೆ ವಿದ್ವತ್ ಆಗ್ತಾ ಇರುವಾಗಲೇ ಮುರಳೀಧರ ರಾವ್ ಮೈಸೂರು ಅಂತ ಬಹಳ ಶ್ರೇಷ್ಠ ಗುರುಗಳು, ಹಿರಿಯ ಗುರುಗಳು ಮತ್ತು ಶಾಂತಲಾ ಪ್ರಶಸ್ತಿ ಪುರಸ್ಕೃತರು, ನಡೆದಾಡುವ ವಿಶ್ವಕೋಶ ಅಂತಲೇ ಅವರನ್ನು ಹೇಳ್ತಾರೆ. ನೃತ್ಯ ಲೋಕ ಎನ್ನುವಂತಹ ಮಹತ್ವಪೂರ್ಣ ಗ್ರಂಥವನ್ನು ಕಾಣಿಕೆಯಾಗಿ ನೃತ್ಯ ಕಲಾವಿದರಿಗೆ ಕೊಟ್ಟವರು ಅಂತ ಹೇಳಿದರು ಅತಿಶಯೋಕ್ತಿಯ ಮಾತಲ್ಲ. ಅವರು ಗುರುಗಳ ಮನೆಯಲ್ಲೇ ಇದ್ದರು. ಆವಾಗ ಶಾರದಾ ಟೀಚರ್ ಹೇಳಿದರು ಅವರ ಹತ್ರ ಹೋಗಿ ನಾಯಕಿ ಭಾವ ಎನ್ನುವಂತಹ ಕಾನ್ಸೆಪ್ಟ್ ಬಹಳ ಕಷ್ಟಕರವಾದದ್ದು, ಅದನ್ನು ಅರ್ಥ ಮಾಡಲಿಕ್ಕೆ ಸಾಧ್ಯ ಅಷ್ಟು ಸುಲಭ ಸಾಧ್ಯ ಅಲ್ಲ. ಸೊ ಆ ಬಗ್ಗೆ ಹೆಚ್ಚಾಗಿ ಅವರಲ್ಲಿ ಕಲಿಬೋದು, ಕೊರಿಯೋಗ್ರಫಿ ಟೆಕ್ನಿಕ್ಸನ್ನು ಕಲಿಬೋದು ಅಂತ ಹೇಳಿದ್ದಕ್ಕೆ ಅವರ ಆದೇಶದ ಮೇರೆಗೆ ಗುರುಗಳಲ್ಲಿ ಹೋಗಿ ಆ ಬಗ್ಗೆ ನಾನು ಥಿಯರಿಟಿಕಲ್ ಪಾಠವನ್ನು ಪಡ್ಕೊಂಡಿದ್ದೇನೆ. ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಒಂದೆರಡನ್ನು ಹೇಳಿ ಅವರು ಗುರುಗಳು ನನಗೆ ಹೇಳಿಕೊಟ್ಟಿದ್ದಾರೆ. ಅದರಿಂದ ಬೇಕಾದಷ್ಟು ಪದಂ ಜಾವಳಿ ಅಷ್ಟಪದಿಗಳನ್ನು ಕೊರಿಯೋಗ್ರಾಫ್ ಮಾಡಲಿಕ್ಕೆ ನನಗೆ ಸಹಾಯ ಆಯಿತು. ಅದಾದ ಮೇಲೆ ಇತ್ತೀಚೆಗೆ ಒಂದು 3-4 ವರ್ಷಗಳ ಹಿಂದೆ ಮತ್ತೆ ಇದರಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು, ವಿದ್ವತ್ತು ಆಯಿತು ಎಲ್ಲ ಆಯಿತು, ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಹೇಳುವಂತಹ ಒಂದು ಆಸೆ ಮೂಡಿತು. ಅದಕ್ಕೂ ಕಾರಣ ಬೇರೆ ಒಂದಿದೆ. ಹಿರಿಯರಾದ ಸೂರಿಕುಮಾರ್ ಗೋವಿಂದ ಭಟ್ರು ಯಕ್ಷಗಾನದ ಮಹಾನ್ ಗುರುಗಳು, ಮತ್ತು ಅವರು ಹೇಳಿದರೆ ಮುಗೀತು ಡಿಕ್ಷನರಿ ಅಂತ ಹೇಳುವಷ್ಟು ಪ್ರಭಾವಿ ಕಲಾವಿದ, ಯಾವುದೇ ಪಾತ್ರಕ್ಕೂ ತನ್ನ ಒಂದು ಅಚ್ಚುಮುದ್ರೆಯನ್ನು ಒತ್ತಿದಂತಹ ಶ್ರೇಷ್ಠ ಕಲಾವಿದರು. ನನ್ನಲ್ಲಿ ಇನ್ನೂ ನಾನು ಅಧ್ಯಯನ ಮಾಡಬೇಕು ಅಂತ ಹೇಳುವಂಥ ಒಂದು ಬಯಕೆಯನ್ನಿಟ್ರು. ಯಾಕಂದರೆ ನಾನು ಆ ಹೊತ್ತಿಗೆ ಯಕ್ಷಗಾನಕ್ಕೆ ಬಂದಾಗಿತ್ತು, ಅವರ ಏನೋ ಒಂದು ಯೋಚನೆ ಇತ್ತು, ಅದನ್ನು ನನಗೆ ಹೇಳಿದ್ದಾರೆ ದೇವರು ನಡೆಸಿದರೆ ನೋಡುವ ನಡೀಬೋದು. ಹಾಗಾಗಿ ನಾನು ಮತ್ತೆ ಹೈಯರ್ ಸ್ಟಡೀಸ್ ಮಾಡುವಂಥ ಸಂದರ್ಭ ಬಂತು. ಆವಾಗ ಎಲ್ಲಿ ಕಲಿಯೋದು ಅಂತ ಹೇಳುವಾಗ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯವರು ಎಂ ಡಾನ್ಸ್ ಅನ್ನುವಂತಹ ಪದವಿಯನ್ನು ಕೊಡ್ತಾರೆ ಅಂತ ಆಯಿತು. ಅದು ಅಂಚೆ ಥೆರಪಿನ ಶಿಕ್ಷಣದ ಮೂಲಕ, ಆದರೆ ನಾವಲ್ಲಿ ಕ್ಲಾಸಿಗೆ ಹೋಗಬೇಕು, 1 ತಿಂಗಳ ಟ್ರೈನಿಂಗ್ ನಮ್ಗೆ ಅಲ್ಲಿರುತ್ತೆ ಅಂತ ಪರವಾಗಿಲ್ಲ ಅಂದ್ಕೊಂಡು ಸೇರಿದೆ. ಮೈಸೂರು ಯೂನಿವರ್ಸಿಟಿಯ ಮುಖಾಂತರ ನಡೆದಂತಹ ಈ ಸ್ನಾತಕೋತ್ತರ ಪದವಿಯಲ್ಲಿ
ಪ್ರಥಮ ಸ್ಥಾನದಲ್ಲಿ ಪ್ರಥಮ ಸ್ಥಾನದೊಂದಿಗೆ ತೇರ್ಗಡೆಯನ್ನು ಹೊಂದಿದೆ. ಅದಾಗಿ ಅಲ್ಲಿ ನನಗೆ ಡಾಕ್ಟರ್ ಶೀಲಾ ಶ್ರೀಧರ್ ಅವರ ಅತ್ಯುತ್ತಮ ಮಾರ್ಗದರ್ಶನ ಸಿಕ್ಕಿದೆ ಅಂತ ಹೇಳಲೇಬೇಕು. ಅವರ ಕೊರಿಯೋಗ್ರಾಫಿ ಟೆಕ್ನಿಕ್ಸ್ ತುಂಬ ಇಷ್ಟ ಆಯಿತು. ಹಾಗೆ ಡಾಕ್ಟರ್ ಕುಮಾರ್ ಕರಿಯಪ್ಪ ಅವರ ಥಿಯರಿಟಿಕಲ್ ನಾಲೆಜ್ ತುಂಬ ಸಹಾಯಕ್ಕೆ ಬಂತು. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಇದನ್ನು ಪರಾಮರ್ಶಿಸಿಕೊಂಡು ಹೋಗುವಂತಹ ಹೆಚ್ಚಿನ ಯೋಚನೆಗಳು ಅಥವಾ ಹೆಚ್ಚಿನ ನಾಲೆಜ್ ನನಗೆ ಅಲ್ಲಿ ಸಿಕ್ಕಿತು ಅಂತ ಹೇಳ್ಬೋದು. ಸೊ ಹೀಗೆ ಕಲಿತಾ ಇದ್ದೇನೆ. ಅದಲ್ಲದೆ ಬಹಳಷ್ಟು ಕೊರಿಯೋಗ್ರಾಫಿ ಕ್ಲಾಸ್, ಎಷ್ಟೊಂದು ವರ್ಷಗಳನ್ನು ಭರತನಾಟ್ಯ ಕೊಟ್ಟಿದ್ದೀರಿ, ಎಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳನ್ನು ಪಡ್ಕೊಂಡಿದ್ದೀರಿ. 33ನೇ ವರ್ಷ ಇದೀಗ ಕಲಿಕೆ ಮುಂದುವರಿತಾ ಇದೆ ಅಂತ ಹೇಳ್ಬೋದು. 33 ವರ್ಷಗಳ ಕಾಲ ನಿರಂತರವಾಗಿ ಭರತನಾಟ್ಯಕ್ಕೆ ಸಮರ್ಪಿತವಾಗಿರ್ತಕ್ಕಂತಹ ಸುಮಂಗಲಾ ರತ್ನಾಕರ್ ಅವರ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕೊರಿಯೋಗ್ರಾಫಿ ನಮಗೆ ನೋಡಬೇಕು ಅಂತ ಅನಿಸ್ತಾ ಇದೆ. ಒಂದು ದೃಶ್ಯವರ್ತೈಸಿದಂತೆ ನೋಡ್ತಾ ಮುಂದಕ್ಕೆ ಹೋಗೋಣ. ತುಂಬಿ ಹರಿವ ದೊರೆಗಳಿಂದ ಮೆರೆವ ಪೆಟ್ಟೆ ದೂರು, ತೆಂಗು ಕಂಗು ತಾಳೆ ಬಾಳೆಯಿಂದ ಎಸೆವ ಊರು, ಹಿಂದ ಎಸೆವ ಊರು ಸ್ನೇಹಿತರ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಇಷ್ಟೊಂದು ವರ್ಷಗಳ ಕಾಲ ಭರತನಾಟ್ಯ ಕೊಟ್ಟ ನಂತರವೂ ಕೂಡ ಯಕ್ಷಗಾನಕ್ಕೆ ಹೋಗಬೇಕು ಅಂತ ಆಸೆ ಆಯಿತು, ತಾಳಮದ್ದಲೆ ಕ್ಷೇತ್ರಕ್ಕೆ ಬಂದ್ರಿ, ಬಹಳಷ್ಟು ಬೆಳಿಬೇಕು ಅಂತ ನಿಮ್ಮ ಆಸೆಗಳು ಸ್ಟಾರ್ಟ್ ಆಯಿತು. ಇದರ ಬಗ್ಗೆ ಸಾಕಷ್ಟು ಮಾತುಕತೆ ಬಾಕಿ ಇದೆ ಸ್ನೇಹಿತರೆ. ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ, ಒಂದು ಬ್ರೇಕ್ ಹೋಗ್ತಾ ಇದ್ದಾವೆ. ಸ್ನೇಹಿತರೆ, ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ. ಎರಡನೇ ಚರಣದಲ್ಲಿ ಮತ್ತೆ ನಮ್ಮ ಅತಿಥಿಗಳು ಮಾತಾಡ್ತಾರೆ. ವಿದುಷಿ ಸುಮಂಗಲಾ ರತ್ನಾಕರ್ ನಮ್ಮ ಕಾರ್ಯಕ್ರಮ ಬಂದಿದ್ದಾರೆ. ನೃತ್ಯ ವಿದುಷಿಯಾಗಿ ಗುರುತಿಸಿಕೊಂಡಿದ್ದಾರೆ, ಯಕ್ಷಗಾನಕ್ಕೆ ಪ್ರವೇಶ ಮಾಡಿದ್ದಾರೆ, ತಾಳಮದ್ದಲ ಕ್ಷೇತ್ರ ದುಳಿಸ್ಕೊಂಡಿದ್ದಾರೆ, ಸಾಕಷ್ಟು ಕೋರಿಯೋಗ್ರಾಫಿಗಳನ್ನು ಮಾಡಿದ್ದಾರೆ, ಫಾರಿನಲ್ಲಿ ಕೂಡ ಸಾಕಷ್ಟು ನೃತ್ಯ ಶೋಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಹಿರಿಮೆ ಅವರಿಗಿರ್ತಕ್ಕಂಥದ್ದು. ಇವತ್ತು ಸ್ಕೈಸ್ ದ ಲಿಮಿಟ್ ಸಾರ್ಥಕ ಆಗ್ತಾ ಇದೆ. ಅವರ ಮೂಲಕ ಸಾಕಷ್ಟು ಮಾತುಗಳು ಇನ್ನು ಬಾಕಿ ಇದೆ. ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತೇನೆ. ಸೊ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ನಾಟ್ಯಾರಾಧನಾ ಕಲಾ ಕೇಂದ್ರವನ್ನು ಸ್ಥಾಪನೆ ಮಾಡೋ ಕನಸು? ಹೌದು, ಬಾಲ್ಯದಿಂದಲೇ ಕಲಿತಾ ಇದ್ದಾಗೆ ಹೆಚ್ಚು ಆಸಕ್ತಿ ಮೂಡಿದಾಗ ಕಲಿತದ್ದನ್ನು ಕಲಿಸಿದರೆ ಹೆಚ್ಚು ಕಲೀಲಿಕ್ಕೆ ಆಗ್ತದೆ ಎನ್ನುವಂತಹ ಒಂದು ಯೋಚನೆ ಬಂತು. ಗುರುಗಳಾದಂಥ ಚಂದ್ರಶೇಖರ ನಾವು ಸುರತ್ಕಲ್ಲ ಅವರಲ್ಲಿ ಹೇಳಿದಾಗ ಸಂತೋಷದಿಂದ ಒಪ್ಪಿ NIT ಕೇಲಿ ಕ್ಲಾಸ್ ಅವರ ಆರಂಭ ಮಾಡುವುದಕ್ಕೆ ಅನುಮತಿಯನ್ನು ಕೊಟ್ಟರು. ಹೀಗೆ ನಾಟ್ಯಾರಾಧನಾ ಕಲಾ ಕೇಂದ್ರ ಹುಟ್ಟಿತು. ಕಳೆದ 23 ವರ್ಷಗಳಿಂದ ಮುನ್ನಡೀತಾ ಇದೆ. ಅದಕ್ಕಿಂತ ಮೊದಲು ಒಂದು ಕೇಳಬೇಕು ನಾನು, ಈ ಭರತನಾಟ್ಯದ ರಂಗ ಪ್ರವೇಶ, ಅರಂಗೇಟ್ರಂ. ಅರಂಗೇಟ್ರಂ, ಹೌದು ಹೌದು, ಅದರ ಬಗ್ಗೆ ಹೇಳುದನ್ನ ಮರ್ತೆ ನಾನು. ಅರಂಗೇಟ್ರಂ ಅನ್ನೋದನ್ನು ನಾನು ಆ ಕಾಲದಲ್ಲಿ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಹೇಳಿದ್ರೆ, ಬಹಳಷ್ಟು ಧನದ ಅವಶ್ಯಕತೆ ಇದೆ ಎನ್ನುವುದನ್ನು ಮನಗಂಡು, ಮತ್ತೆ ನನ್ನ ಹೆತ್ತವರಿಗೆ ನಾವು 3 ಹೆಣ್ಣು ಮಕ್ಕಳೇ, ಅವರಿಗೆ ಬೇಕಾದಷ್ಟು ಮದುವೆ ಖರ್ಚು ಮತ್ತೆ ವಿದ್ಯಾಭ್ಯಾಸದ ಖರ್ಚು ಎಲ್ಲ ಇರುವುದರಿಂದ, ಮತ್ತೆ ನಾವೇನು ಬಹಳ ಶ್ರೀಮಂತ ಮನೆತನದಲ್ಲೂ ಹುಟ್ಟಿದವರಲ್ಲ, ಆದ್ದರಿಂದ ರಂಗಪ್ರವೇಶ ಮಾಡಬೇಕನ್ನೋದು ನನಗನ್ನಿಸಲಿಲ್ಲ. ನಮ್ಮ ಗುರುಗಳು ಅದಕ್ಕೆ ನನಗೆ ಒತ್ತಾಸೆಯನ್ನು ಮಾಡಲಿಲ್ಲ. ವಿದ್ಯೆಯನ್ನೇ ಕಲಿಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಹಂತದ ಕಲಿಕೆಗೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಆದರೆ ಈ ಆಸೆಯನ್ನು ನಾನು, ನನ್ನ ಈ ಕನಸನ್ನು ನನಸು ಮಾಡಿಕೊಂಡದ್ದು 2011 ಇಸ್ವಿಯಲ್ಲಿ ಆಗಸ್ಟ್ ತಿಂಗಳಲ್ಲಿ
ಗುರುವಂದನೆ ಎನ್ನುವಂತಹ ಕಾರ್ಯಕ್ರಮದ ಮೂಲಕ ನನಗೆ ತರಬೇತಿಯನ್ನು ನೀಡಿದಂತಹ ಎಲ್ಲ ಪ್ರಕಾರದ ಅಲ್ಲಿವರೆಗೆ ಯಾರೆಲ್ಲ ತರಬೇತಿ ಕೊಟ್ಟಿದ್ರು ಅವರೆಲ್ಲರಿಗೂ ಗುರುವಂದನೆಯನ್ನು ಸಲ್ಲಿಸುವ ಮೂಲಕ ಅರಂಗೇಟ್ರಂನ ಇನ್ನೊಂದು ರೂಪವನ್ನು ಪ್ರಸ್ತುತಪಡಿಸಿದೆ ಅಷ್ಟೇ. ಹೌದು, ನೃತ್ಯಾರಾಧನಾ ಸಂಸ್ಥೆಯ ಬಗ್ಗೆ ಹೇಳಿ ಸ್ಟಾರ್ಟ್ ಮಾಡಿದ್ರಿ. ಹೌದು, ನಾಟ್ಯಾರಾಧನಾ ನಾಟ್ಯಾರಾಧನಾ ಕಲಾ ಕೇಂದ್ರ ಆಗಲೇ ಹೇಳಿದಾಗಿ 23 ವರ್ಷಗಳಿಂದ ನಡೀತಾ ಇದೆ. NITK ಸುರತ್ಕಲ್ನಲ್ಲಿ ಒಂದು ತರಬೇತಿ ಸಂಸ್ಥೆ ಇದೆ, ಮತ್ತು ಉರುವ ನಾಟ್ಯಾರಾಧನಾ ಕಲಾ ಕೇಂದ್ರ ಉರುವ ಅಲ್ಲಿ ಒಂದು ನಮ್ಮ ಮನೆಯಲ್ಲಿ ಹೊರಗಡೆ ನೃತ್ಯ ತರಬೇತಿ ಸಂಸ್ಥೆಯನ್ನು ನಾವು ಮಾಡಿದ್ದೇವೆ. ಆಸಕ್ತ ಮಕ್ಕಳಿಗೆ ಇಲ್ಲಿ ನಾವು ನೃತ್ಯ ಶಿಕ್ಷಣವನ್ನು ಹೇಳಿಕೊಡ್ತಾ ಇದ್ದೇವೆ. ಮುಖ್ಯವಾಗಿ ಅಂಗಶುದ್ಧಿ ಅಭಿನಯದಲ್ಲಿ ಪ್ರಧಾನತೆ ಅಂದರೆ ಭಾವಪೂರ್ಣ ಅಭಿನಯ ಇದಕ್ಕೆ ಒತ್ತನ್ನು ಕೊಟ್ಟು ಕಾನ್ಸೆಪ್ಟ್ ಮೂಲಕ ಮಕ್ಕಳಿಗೆ ನೃತ್ಯ ಶಿಕ್ಷಣ, ತನ್ಮೂಲಕ ಆಧ್ಯಾತ್ಮಿಕ ದೃಷ್ಟಿಯನ್ನು ಮುಖ್ಯವಾಗಿ ಬೇಕಿರುವುದು ಎಟರ್ನಲ್ ಹ್ಯಾಪಿನೆಸ್, ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಹೌದು, ನೀವು ಮಾಡಿರ್ತಕ್ಕಂಥ ಸಾವಿರ ಸಾವಿರ ಕೊರಿಯೋಗ್ರಾಫಿಗಳು, ಅದರಲ್ಲಿ ವಿಶೇಷವಾಗಿರತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಗಮನಿಸಿಕೊಂಡು ಕೇಳುವಂಥ ಪ್ರಶ್ನೆ, ಕೊರಿಯೋಗ್ರಾಫಿ ಭಾಳ ಕಷ್ಟ ನಿಮಗೆ? ಆಸಕ್ತಿಯ ಹೇಗೆ ಅದು? ಕೊರಿಯೋಗ್ರಫಿ ಕಷ್ಟವೂ ಹೌದು, ಆಸಕ್ತಿಯೂ ಹೌದು. ಆಸಕ್ತಿ ಇದ್ದಾಗ ಕಷ್ಟ ಎಲ್ಲ ಸುಲಭ ಆಗಿಬಿಡುತ್ತದೆ. ಕೊರಿಯೋಗ್ರಫಿ ಮಾಡುವಾಗ ಅದರ ಟೆಕ್ನಿಕ್ಸ್ ಅಂತ ಇರ್ತದೆ. ಇದನ್ನು ನಾನು ಹೆಚ್ಚಾಗಿ ಕಲಿತದ್ದು ಆಗಲೇ ಹೇಳಿದಾಗೆ ಚಂದ್ರಶೇಖರ್ ನಾವಡ ಸುರತ್ಕಲ್ ಸರ್ ಅವರಿಂದ, ಆ ಹಾಡು ಏನು ಹೇಳ್ತಾ ಇದೆ, ಏನು ಹೇಳಬೇಕಾಗಿದೆ ಇದನ್ನು ಮೊದಲಿಗೆ ತಿಳ್ಕೊಂಡು, ಮತ್ತು ಅದನ್ನು ಯಾವ ರೀತಿ ಸೌಂದರ್ಯಾತ್ಮಕವಾಗಿ ಎಲ್ಲ ಇರುವುದು ಎಸ್ಥೆಟಿಕ್ಸಲ್ಲಿ, ಸೊ ಆ ಸೌಂದರ್ಯವಂದ ಮೂಲಕ ಹಾಡು ಏನು ಹೇಳ್ತಾ ಇದೆ ಅದನ್ನು ಜನರಿಗೆ ತಲುಪಿಸುವಂತಹದ್ದು, ಅದು ಆಂಗಿಕವಾಗಿ ಇರ್ಬೋದು, ಸಾತ್ವಿಕ ಪ್ರಧಾನವಾಗಿ ತಗೊಂಡು ನಾವು ಆಂಗಿಕವನ್ನು ಅದನ್ನು ಕೊಡ್ತಾ ಇದ್ದೇವೆ. ಸೊ ಈ ರೀತಿಯಲ್ಲಿ ತರಬೇತಿಯನ್ನು ಕೊಡ್ತೇವೆ ಮಕ್ಕಳಿಗೆ. ಹೌದು, ನೂರಾರು ಜನ ಶಿಷ್ಯವೃಂದವನ್ನು ಸಂಪಾದಿಸ್ಕೊಂಡಿದ್ದೀರಿ. ಹೌದು, ಅವರನ್ನು ಪಾದಮುಟ್ಟಿ ನಮಸ್ಕರಿಸ್ಕೊಂಡು ನೃತ್ಯ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಹೆಚ್ಚಿನವರಿಗೆ ಜೂನಿಯರ್ ಸೀನಿಯರ್ ಮುಗಿಸ್ಕೊಂಡು ವಿದ್ವತ್ ತನಕ ಬಂದವರು, ವಿದ್ವತ್ ಅನ್ನು ಕೂಡ ಪೂರ್ತಿ ಮಾಡಿದವರು ಇದ್ದಾರೆ. ಹೌದು, ಬಹಳ ಹೆಮ್ಮೆ ಇತ್ತು ನಿಮ್ಗೆ, ತುಂಬಾ ಹೆಮ್ಮೆ ಅಂತ ಅನಿಸ್ತಾ ಇದೆ. ಹೌದು, ನಿಮ್ಮ ಕನಸುಗಳೆಲ್ಲ ನಿಮ್ಮ ವಿದ್ಯಾರ್ಥಿಗಳ ಮೂಲಕ ಸಾಕಾರಗೊಳ್ತಾ ಇದೆ. ಖಂಡಿತ, ಕೆಲವು ನೃತ್ಯಗಳನ್ನ ನಾನು ಮಕ್ಕಳ ಮೂಲಕವೇ ಮಾಡಿಸಿ ಸಂತೋಷ ಪಡ್ತಾ ಇದ್ದೇನೆ. ಏನೊಂದು ಐಡಿಯಾಸ್ ಇದೆ ನಾವೇ ಅದನ್ನು ಕೊರಿಯೋಗ್ರಫಿ ಮಾಡುವಾಗ ಹೇಗೆ ಬರುತ್ತೋ ಹೇಗೆ ಹೋಗುತ್ತೋ ಅನ್ನೋದು ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಆದರೆ ಮಕ್ಕಳ ಮೂಲಕ ಅದನ್ನು ಮಾಡಿಸಿದಾಗ ಅದರ ಹ್ಯಾಪಿನೆಸ್ಸೇ ಬೇರೆ. ಅದು ಮಕ್ಕಳದನ್ನು ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದಾಗ ಕೋಟಿ ರೂಪಾಯಿಗಿಂತ ಅದು ಮಿಗಿಲೆ. ನಮಗೆ ಬೇಕಿರುವುದು ಅದೇ ಫೈನಲಿ ದ ರಿಸಲ್ಟ್ ಅಂತ ಹೇಳಿದರೆ, ಆ ಪ್ರಸ್ತುತಪಡಿಸಿದಂತಹ ನೃತ್ಯ ಮನ ಮುಟ್ಟಬೇಕು, ನೋಡುವವರು ಕಣ್ಣೀರು ಹಾಕಿದರೆ ಅಂದರೆ ನೋಡ್ತಾ ನೋಡ್ತಾ ಆನಂದ ಭಾಷ್ಪ ಅವರಿಂದ ಹೊರಸೂಸಿದರೆ ಅಥವಾ ಕಾರ್ಯಕ್ರಮ ಮುಗಿದು ಹೋಗ್ತಾ ಅಬ್ಬಾ ಅನ್ನೋ ಒಂದು ಫೀಲಿಂಗ್ ಬಂದರೆ ಅದು ನಮ್ಮ ಸಾರ್ಥಕತೆ ಅಷ್ಟೇ. ಹೌದು, ಆ ಸಂತೋಷಕ್ಕೆ ಸ್ನೇಹಿತರ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಾನು ಅದ್ಭುತವಾದ ದೃಶ್ಯವೈಭವ ನಿಮ್ಗೆ ತೋರಿಸ್ಬೇಕು. ಅವರೇ ನೃತ್ಯ ಮಾಡಿರ್ತಕ್ಕಂತಹ ಹೆಜ್ಜೆಗಳನ್ನು ಹಾಕಿರತಕ್ಕಂಥ ಒಂದು ವಿಡಿಯೋ ನಮ್ಗೆ ಸಿಕ್ಕಿದೆ ಸ್ನೇಹಿತರೆ, ಖಂಡಿತ ನೋಡೋಣ. ಮತ್ತೆ ಸುಮಂಗಲ ಮಾತಾಡ್ತಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸೊ ಕೊರಿಯೋಗ್ರಫಿ ವಿಷಯದಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಪಡ್ಕೊಂಡ್ರಿ, ವಿದೇಶಗಳಿಗೆ ಹೋಗಿ ಕಾರ್ಯಕ್ರಮಗಳನ್ನು ಕೊಟ್ಟು ಬಂದ್ರಿ, ಹೇಗಿತ್ತು ಅನುಭವ ಅಂತ ಹೇಳಿ? ಬಹಳ ಚೆನ್ನಾಗಿ. ಭರತನಾಟ್ಯದ ರಾಯಭಾರಿಯಾಗಿ ವಿದೇಶಕ್ಕೆ ಹೋಗಿರ್ತಕ್ಕಂಥದ್ದು. ಹೌದು, ಬಹಳ ಸಂತೋಷ ಮತ್ತು ಹೆಮ್ಮೆಯ ವಿಷಯವೂ ಹೌದು. ವಿದೇಶಗಳಲ್ಲಿ ಕಲೆಯನ್ನು ಕಲಿಸುವವರು ಇರುವುದಿಲ್ಲ, ಕಲಿಯುವ ಆಸಕ್ತಿ ಇರ್ತದೆ. ಆಗ ಅವರು ಕಂಡುಕೊಳ್ಳುವ ಒಂದು ಉಪಾಯ ಅಂತ ಹೇಳಿದ್ರೆ ಇಲ್ಲಿಯ ಒಳ್ಳೆಯ ಕಲಾವಿದರನ್ನು ಕರೆಸಿ, ಎರಡು ಉದ್ದೇಶವು ನಮ್ಮ ಊರಿನ ಒಂದು ಪ್ರತಿಭೆಯನ್ನು ಅಲ್ಲಿ ಪರಿಚಯಿಸಿದ ಹಾಗಾಯಿತು, ಮಕ್ಕಳಿಗೂ ನಮ್ಮ ಕಲೆ ಅಂದರೆ ಏನು ಅಂತ ತಿಳಿಸಿಕೊಟ್ಟ ಹಾಗಾಯಿತು, ಸಂಸ್ಕೃತಿ ಅಂದರೆ ಏನು ಅಂತ ಪಾಠ ಮಾಡಿದಾಗಾಯಿತು ಎನ್ನುವ ಉದ್ದೇಶದಲ್ಲಿ ಅಲ್ಲಿ ಕರೆಸಿದರು. ಕುವೈಟ್ ಅಂತ ದೇಶ, ಗಲ್ಫ್ ರಾಷ್ಟ್ರಕ್ಕೆ ಹೋಗಿ ಬಂದಿದ್ದೇನೆ, ಬಹಳ ಸಂತೋಷ. ತುಳುಕೂಟ ಇವರು ಕುವೈತ್ನವರು,
ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದವರು. ತುಳು ಪರ್ಬ ಅನ್ನುವಂತಹ ಕಾರ್ಯಕ್ರಮ ವರ್ಷಂ ಪ್ರತಿ ಸಂಯೋಜಿಸ್ತಾರೆ. ಅಲ್ಲಿಯೇ ಹುಟ್ಟಿ ಬೆಳೆದಂತಹ ಭಾರತೀಯ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಶಿಕ್ಷಣವನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾರೆ. ನೋಡಲೇಬೇಕಾದಂಥದ್ದು. ಅತಿಥಿ ದೇವೋಭವ ಎನ್ನುವಂತಹ ಮಾತಿಗೆ ಅನ್ವರ್ಥಕವಾಗಿ ಅಲ್ಲಿ ನಮ್ಮಲ್ಲಿ ವ್ಯವಹಾರವನ್ನು ಮಾಡಿದ್ದಾರೆ. ತುಂಬ ಸಂತೋಷವೇ ಆಗ್ತದೆ, ಹೇಳಲಿಕ್ಕೆ ಪದಗಳೇ ಬೇಡ. ಎಲ್ಲರೂ ಅಧ್ಯಕ್ಷರಾದ ಎಲ್ಲ ಪದಾಧಿಕಾರಿಗಳನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಇಷ್ಟಪಡ್ತೇನೆ. ರೋಮಾಂಚನ ಆಗ್ತದೆ. ದೇಶದ ಶ್ರೇಷ್ಠ ಕಲಾವಿದರ ಜೊತೆಗೆ ಹೆಜ್ಜೆ ಹಾಕುವಂತ ಅವಕಾಶ ಸಿಕ್ಕಿತ್ತು. ಖಂಡಿತ ನೆನಪಿಸಿಕೊಳ್ಳಿ. ಹೌದು, ಸೊ ಮಣಿಪುರಿ ದರ್ಶನ ಸವೇರಿ ಅವರ ಜೊತೆ ನಾನು ಅವರಿಂದ ತರಬೇತಿಯನ್ನು ಪಡೆದಿದ್ದೆ ಮಣಿಪುರಿಯ ಮೂಲಭೂತ ಹೆಜ್ಜೆಗಳನ್ನು. ತುಂಬ ಸಂತೋಷ ಆಗಿದೆ. ಆರತಿ ಶೆಟ್ಟಿ ಅವರ ಕೊರಿಯೋಗ್ರಫಿ ಕೋರ್ಸನ್ನು ಅವರಲ್ಲಿ 10 ದಿವಸದ ಏರ್ಪಡಿಸಿದಾಗ ಹೋಗಿದ್ದೆ. ಸಂತೋಷ ಆಗ್ತದೆ. ಇನ್ನೊಂದು ಕಲೆ, ನಮ್ಮ ಸೋದರ ಕಲೆಯನ್ನು ಕಲಿಯುವಾಗ ಏನಿದೆ ಅದರಲ್ಲಿ, ಏನು ಭರತನಾಟ್ಯಕ್ಕೂ ಮಣಿಪುರಿಗಿರುವ ವ್ಯತ್ಯಾಸ ಏನನ್ನು ಏನು ಎಂದು ಕಂಡುಕೊಳ್ಳುವುದಕ್ಕೆ ನಮಗೆ ಸಹಾಯ ಆಗ್ತದೆ. ಒಂದು, ಕಲಾವಿದರು ಯಾವ ಮಟ್ಟಕ್ಕೆ ಹೇಗೆ ಬೆಳೆದ್ರು ಅಂತ ಅವರ ಜೊತೆ ಸಂವಹನ ಮಾಡ್ತಾ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಆಗ್ತದೆ. ಯಾರು ಯಾವ ಕಲಾವಿದರು ಒಂದೇ ದಿನದಲ್ಲಿ ಫೇಮಸ್ ಆಗಿ ಬಿಡುವುದಿಲ್ಲ ಅಥವಾ ಕಲಾವಿದರು ಅಂತ ಗುರುತಿಸಲ್ಪಡುವುದಿಲ್ಲ, ಅದರ ಹಿಂದೆ ಇರುವಂತಹ ಪರಿಶ್ರಮವೇ ಕಾರಣ ಅನ್ನೋದು ನಮಗೆ ಆಗ ಗೊತ್ತಾಗ್ತದೆ. ತುಂಬಿದ ಕೂಡ ತುಳುಕುದಿಲ್ಲ ಹೇಳುವಂತಹ ಮಾತು. ವೈಜಯಂತಿ ಕಾಶಿ ಮೇಡಮ್ ಜೊತೆಗೆ 95 ಅಲ್ಲಿ ಅವಕಾಶ ಸಿಕ್ಕಿತ್ತು. ತುಂಬ ಸಂತೋಷ. ಅಲ್ಲಿ ಕೂಚಿಪುಡಿ ಶೈಲಿಯನ್ನು ಕಲಿಯುವಂಥ ಅವಕಾಶ ಸಿಕ್ಕಿತು. ಅವರ ಅಂಬೆಗೆ ಅಂಬಿಕೆಯಾಗಿ ನಾನು ನೃತ್ಯವನ್ನು 3-4 ಕಡೆ ಅವ್ರ ಜೊತೆ ಮಾಡಿದ್ದೇನೆ. ಇದೆಲ್ಲ ಸ್ಮರಣೀಯ ಕ್ಷಣಗಳು. ಹೊಸತನವನ್ನು ಕಲೀಲಿಕ್ಕೆ ಸಿಕ್ಕಿತು. ಹೇಗೆ ಅವರು ಕೊರಿಯೋಗ್ರಾಫ್ ಮಾಡ್ತಾರೆ, ಹೇಗೆ ಅವರು ಆ ಪಾತ್ರಕ್ಕೆ ಜೀವ ತುಂಬುತ್ತಾರೆ, ನಮ್ಮ ಇಲ್ಲಿಯ ನೃತ್ಯ ಶೈಲಿಗೂ ಅವರ ನೃತ್ಯ ಶೈಲಿಗೂ ಏನು ವ್ಯತ್ಯಾಸ, ಇದನ್ನೆಲ್ಲ ನಾವಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಮಾಳವಿಕಾ ಸರುಕೈ ಮೇಡಮ್ ದಂತಕತೆ, ಅವರನ್ನು ನೋಡಲಿಕ್ಕೆ ಸಿಕ್ಕಿದ್ದೇ ನನ್ನ ಭಾಗ್ಯ ಅಂತ ಹೇಳ್ಬೋದು. ಅವರು ಕಲಿಸಿಕೊಟ್ಟಂತಹ ಒಂದು ಶ್ಲೋಕ, ಶ್ರೀಕೃಷ್ಣ ಕರ್ಣಾಮೃತದ ಶ್ಲೋಕ ಒಂದು ಜತಿಯೊಂದಿಗೆ ಕಲಿಸಿಕೊಟ್ಟಿದ್ರು. ಒಂದು ಪುಟ್ಟ ಶ್ಲೋಕಕ್ಕೆ ಹೇಗೆ ಜೀವ ತುಂಬಬಹುದು. ಕೊಳಲು ಹಿಡಿದಂತಹ ಕೃಷ್ಣನನ್ನು ನೋಡುವಂತಹ ಗೋಪಿಕೆ ಹೇಗೆ ಅವನನ್ನು ವರ್ಣಿಸ್ತಾಳೆ, ಮತ್ತೆ ಕೃಷ್ಣ ಆ ಭಗವಂತನನ್ನು ತನ್ನೊಳಗೆ ಕಂಡುಕೊಳ್ಳುತ್ತಾ ತಾನು ಅವನೊಂದಿಗೆ ಲೀನಾಗಿ ಬಿಡುತ್ತಾಳೆ. ಈ ಆಧ್ಯಾತ್ಮ ಟಚ್ ಅದೆಲ್ಲ ಅಂತಹ ಮೇರು ಕಲಾವಿದರಿಂದಲೇ ನಾವು ಕಲೀಲಿಕ್ಕೆ ಸಾಧ್ಯ. ಹೌದು, ರಾಷ್ಟ್ರಮಟ್ಟದ ಮಹಾನ್ ನೃತ್ಯ ಉತ್ಸವಗಳಲ್ಲಿ ನಿಮಗೆ ಹೆಜ್ಜೆಗಾರಿಕೆ ಅವಕಾಶ ಸಿಕ್ಕಿತ್ತು, ವೇದಿಕೆ ಸಿಕ್ಕಿತ್ತು, ನಿಮ್ಮ ಪ್ರತಿಭೆಗಳನ್ನು ಗುರುತಿಸಲಾಯಿತು. ನೆನಪು ಮಾಡ್ಕೊಳ್ಳಿ, ಕಾನ್ಪುರದಲ್ಲಿ ಸಂಸ್ಕಾರ ಭಾರತಿಯವರ ಒಂದು ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ, ಅಲ್ಲಿ ದೇಶಭಕ್ತಿಗೆ ಸಂಬಂಧಿಸಿದ ನೃತ್ಯವನ್ನು ನಾವು ಪ್ರಸ್ತುತಪಡಿಸಿದ್ದೆವು. ವಿಶೇಷ ಅಂತ ಹೇಳಿದರೆ ಗಂಗಾ ನದಿಯ ಮೇಲೆಯೇ, ಗಂಗಾ ತಟದ ಮೇಲೆಯೇ ಹಾಕಿದಂತಹ ವೇದಿಕೆ. ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು, ನಮ್ಮ ದೆಹಲಿ, ಮುಂಬೈ, ಕಲ್ಕತ್ತಾ, ಇಡೀ ರಾಷ್ಟ್ರದ ಶ್ರೇಷ್ಠ ಕಲಾವಿದರೆಲ್ಲ ಬಂದಿದ್ರು. ಅಂತಹ ವೇದಿಕೆಯಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಸೋನಾಲ್ ಮಾನ್ಸಿಂಗ್ ಅಂತಹ ಮೇರು ಕಲಾವಿದನ ಅರ್ಥಿಸಿದ ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಏಕೈಕ ತಂಡ ಆ ವರ್ಷ ನಮ್ಮದೇ ಹೋಗಿದ್ದದು. ಅದು ಒಂದೇ ಸರಿ ಆಗುವಂಥ ಕಾರ್ಯಕ್ರಮ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿ 150 ವರ್ಷ ಆದಂತಹ ಸುಸಂದರ್ಭ. ತಿರುಮಗನ ಚಕ್ರವರ್ತಿಯವರ ಮೂಲಕ ನನಗೆ ಅವಕಾಶ ಸಿಕ್ಕಿತು. ತುಂಬ ಸಂತೋಷ ಆಯಿತು. ಆ ನೃತ್ಯ ಮುಗಿತಾ ಇದ್ದ ಹಾಗೆ ಬೋಲೋ ಭಾರತ್ ಮಾತಾ ಕಿ ಜೈ ಎನ್ನುವಂತಹ ಉದ್ಗಾರಗಳು ನೋಡಿದವರಿಗೂ ರೋಮಾಂಚನ. ಇಷ್ಟು ಭರತನಾಟ್ಯದಲ್ಲಿ ದೇಶಭಕ್ತಿಯನ್ನು ಈ ರೀತಿಯಾಗಿ ತೋರಿಸಲಿಕ್ಕೆ ಸಾಧ್ಯ ಉಂಟಾ ಎನ್ನುವಂತಹದ್ದನ್ನು ಅವರಿಗೆ ಅನೇಕರಿಗೆ ಆಶ್ಚರ್ಯವೂ ಆಯಿತು. ಹಾಗೆ ಇದೆಲ್ಲ ರೋಮಾಂಚನ. ಪ್ರತಿಯೊಬ್ಬ ನೃತ್ಯ ಕಲಾವಿದೆ ಕೂಡ ನೂರಾರು ಸಾರ್ಥಕ ಕ್ಷಣಗಳು ಸಿಗ್ತವೆ. ಗಂಟಲು ಕಟ್ಟುವಂತದ್ದು, ಆನಂದ ಸ್ಫುರಿಯುವಂತದ್ದು, ಧನ್ಯತೆ ಸ್ಫುರಣ ಆಗುವಂತದ್ದು, ಇಂಥ ಸಾಕಷ್ಟು ನಿಮ್ಗೆ ಆಗಿದ್ದ ಭಾವಿಸ್ಕೊಳ್ತೇನೆ. ಒಂದೆರಡು ನೆನಪು ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಬಾಗಿಲು ಕೈ ಮುಗಿದು ಎನ್ನುವಂತಹ ಒಂದು ನೃತ್ಯವನ್ನು ನಾನು ಮತ್ತು ನನ್ನ ಗೆಳತಿ ಮಮತಾ ಅವರು ಮಾಡ್ತಾ ಇದ್ವಿ ಬಹಳ ಹಿಂದೆ ನಾವಡಸರ್ ಅವರ ಕೊರಿಯೋಗ್ರಫಿಯಲ್ಲಿ. ಅದನ್ನು ಇಂಪ್ರೂವೈಸ್ ಮಾಡ್ತಾ ಮಾಡ್ತಾ ಅಭಿನಯದ ತಾದಾತ್ಮ್ಯತೆ ಎಷ್ಟಿತ್ತು ಅಂತ ಹೇಳಿದ್ರೆ ಕಡೆಗೆ ಗಂಟೆಗಳ ದನಿ ಇಲ್ಲ. ಯಾವುದೋ ಒಂದು ಗಳಿಗೆಯಲ್ಲಿ ಆಕಸ್ಮಿಕವಾಗಿ ಭರತನಾಟ್ಯಕ್ಕೆ ಬಂದ್ರೆ, ಸೊ ಭರತನಾಟ್ಯ ಬಿಟ್ಟು ನಿಮ್ಗೆ ಏನ್ ಕನಸುಗಳಿದ್ದವನು? ಭರತನಾಟ್ಯದ ಬಗ್ಗೆ ಬಹಳ ಕನಸಿತ್ತು. ಅದಾದ್ಮೇಲೆ ಯಕ್ಷಗಾನ ಕಲಿಬೇಕು ಅಂತ ಒಂದು ಮನಸ್ಸಿನ ಒಳಗೆ ಇತ್ತು. ಆಂತರ್ಯದಲ್ಲಿ ಆಸಕ್ತಿ ಇತ್ತು. ಕಾರಣ, ನಮ್ಮ ಮನೆಯ ಎದುರೇ ವರ್ಷಂ ಪ್ರತಿ ಕಟೀಲು ಮೇಳದ ಆಟ ಆಗ್ತಾ ಇತ್ತು. ನಾನು ಹುಟ್ಟಿದ ವರ್ಷ ಆರಂಭ ಆಗಿತ್ತು ಅಂತ ಅಮ್ಮ ಹೇಳಿದರು. ಹಾಗೆ ವರ್ಷಕ್ಕೊಮ್ಮೆ ನೋಡ್ತಾ ಇದ್ದ ಆಟದ ಪಕ್ಕಡಿ ವೇಷ, ಮುಖ್ಯವಾಗಿ ಕೃಷ್ಣ, ವಿಷ್ಣು, ಬಲರಾಮ ಇಂಥ ಪಾತ್ರಗಳಿಗೆಲ್ಲ
ಹಾಕುವಂತಹ ಅಭಿಮನ್ಯು ಹಾಕುವಂತಹ ವೇಷ, ಪಕಡಿ ವೇಷ, ಅದನ್ನು ಜೀವಮಾನದಲ್ಲಿ ಒಮ್ಮೆ ಆದರೂ ಹಾಕಬೇಕು ಅನ್ನುವ ಕನಸಿತ್ತು ನನಗೆ. ಅದು ಸುಪ್ತ ಮನಸ್ಸಿನೊಳಗೆ ಇತ್ತು. ಹಾಗೇ ಮೂರನೇ ಕ್ಲಾಸಲ್ಲಿ ಇರಬೇಕಾದ್ರೆ NITKಯಲ್ಲಿ ಬಡಗಿನ ಪಾಠವನ್ನು ಆರಂಭಿಸಿದರು ಆನಂದ್ ಗುರುಗಳು. ಅಲ್ಲಿ ಸೇರಿದ್ದೆ. ಆದರೆ ಒಂದು ವರ್ಷದಲ್ಲಿ ಕಾರ್ಯವರ್ಷ ನಾನು ಮತ್ತು ಕಾರಣ ಏನು ಅಂತ ಗೊತ್ತಿಲ್ಲದೆ ನಾನು ಮತ್ತು ನನ್ನ ತಂಗಿ ಮಾತ್ರ, ಮೂರನೇ ಕ್ಲಾಸ್, ಅವಳು ಒಂದನೇ ಕ್ಲಾಸ್, ನಾವು ಮಾತ್ರ ಉಳ್ಕೊಂಡೆವು. ಪಾಠ ಮುಂದುವರಿಲಿಲ್ಲ. ಆದರೆ ಫಸ್ಟ್ ವರ್ಷ ನನಗೊಂದು ವೇಷ ಸಿಕ್ಕಿತ್ತು, ಸ್ತ್ರೀ ವೇಷ ಮಾಡಲಿಕ್ಕೆ. ನನಗೆ ವೇಷ ಹಾಕುವಾಗಲೇ ಗೊತ್ತದು ಸ್ತ್ರೀ ವೇಷ ಅಂತ. ನನ್ನದು ಹಠವೇ ಹಠ, ನನಗೆ ಪಕಡಿ ವೇಷ ಹಾಕಿ ಅಂತ. ಮತ್ತು ಗುರುಗಳು ಬರುವ ವರ್ಷ ಕೊಡು ಅಂತ ಹೇಳಿದರು, ಬಟ್ ಕ್ಲಾಸ್ ನಿಂತಿತು. ಆದರೆ ದೇವರ ಚಿತ್ತ ಇರಬಹುದು. 7 ವರ್ಷಗಳ ಹಿಂದೆ ಯಕ್ಷಾರಾಧನ ಅನ್ನುವಂಥ ಸಂಸ್ಥೆ ಆರಂಭಿಸುವ ಸುಯೋಗ ನನ್ನ ಪಾಲಿಗೆ ಬಂತು. ಅದಕ್ಕೆ ಒಂದು ವರ್ಷದ ಹಿಂದೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಾಗ ನಾನು ಹಾಕಿದ ಒಂದು ವೇಷ, ಅದರ ಮೂಲಕ ನಾನೊಂದು 4-5 ಹೆಂಗಸರನ್ನು ಸೇರಿಸಿ ಗ್ರೂಪ್ ಫ್ಯಾನ್ಸಿ ಡ್ರೆಸ್ ಆಯಿತು. ಯಾಕೆ ಇವರನ್ನು ಸೇರಿಸ್ಕೊಂಡು ತಂಡ ಕಟ್ಟಬಾರ್ದು ಅಂತಾಯಿತು. ಮಂಗಳೂರಿನ ಜನಹಿತ ಸೇವಾ ಟ್ರಸ್ಟ್ನ 3ನವರು ಅವಕಾಶ ಕೊಟ್ಟರು. ಅವಕಾಶ ಕೊಟ್ಟ ಕಾರ್ಯಕ್ರಮ ಯಶಸ್ವಿಯಾಯಿತು. ಯಶಸ್ವಿ ಆದಮೇಲೆ ನೀವೊಂದು ಬ್ಯಾನರ್ ಯಾಕೆ ಮಾಡಬಾರ್ದು ಅಂದರು. ಸೊ ಹೀಗೆ ಯಕ್ಷಾರಾಧನ ಆರಂಭ ಆಯಿತು. ಆರಂಭ ಆದ ಮೇಲೆ 2-3 ಕಾರ್ಯಕ್ರಮಕ್ಕೋಗ ನಿರಂತರವಾಗಿ ಕಲಿಬಾರ್ದು ಯಾಕೆ ಆಯಿತು. ಕಲಿತ ಮೇಲೆ ಯಾಕೆ ನಾವು ಬರೀ ಕಾರ್ಯಕ್ರಮಕ್ಕೆ ಕಲಿಬೇಕು, ಅದನ್ನು ಶಾಸ್ತ್ರಬದ್ಧವಾಗಿ ಯಾಕೆ ಕಲಿಬಾರ್ದು ಅಂತ ಮನಸ್ಸು ಮೂಡಿತು. ರಾಕೇಶ್ವರ ಯಡ್ಕ ಅವರು ಆವಾಗ ನಮ್ಮಲ್ಲಿ ಬಂದು ಪಾಠ ಮಾಡ್ತಾಯಿದ್ದ. ಆವಾಗ ಆರಂಭ ಮಾಡಿದ ಪಾಠ ಮುಂದುವರಿಸ್ತಾ ಸದ್ಯ ನಾನೇ ಕಲಿಸ್ತಾ ಇದ್ದೇನೆ. ದೇವಿ ಮಹಾತ್ಮೆ ಎನ್ನುವಂತಹ ಮಹಿಳೆಯರನ್ನೇ ಸೇರಿಸಿಕೊಂಡು ಪ್ರಪ್ರಥಮ ಬಾರಿಗೆ ಸಂಪೂರ್ಣ ಮಹಿಳಾ ದೇವಿ ಮಹಾತ್ಮೆ ಮಾಡಿದಂತಹ ಸಂತೃಪ್ತಿ ನನಗಿದೆ. ಕಟೀಲು ಮಾತೆ ಅನುಗ್ರಹದಿಂದ ಬಹಳ ಯಶಸ್ವಿಯಾಗಿ ಆಯಿತು. ಅದಾದ ಮೇಲೆ ಅನೇಕ ಮಹಿಳಾ ತಂಡಗಳಿಗೆ ಅದು ಸ್ಫೂರ್ತಿಯಾಯಿತು. ಹಲವು ಮಹಿಳಾ ಯಕ್ಷಗಾನ ತಂಡಗಳ ಕಲಾವಿದರು ಒಟ್ಟಾಗಿ ಸೇರಿ ನೃತ್ಯವನ್ನು ಕೊಡುವಂತಹ ಏಕತೆಯ ಮನೋಭಾವವು ಬೆಳೆಯಿತು. ನಮಗಾಗ ಮಹಾಗಣಪತಿ ಮಹಿಳಾ ಯಕ್ಷಗಾನ ಸಂಘದ ಪೂರ್ಣಿಮಾ ಇತಿಹಾಸ ಇವರನ್ನು ಸ್ಮರಿಸಲೇಬೇಕು. ಬಹಳ ಚೆನ್ನಾಗಿ ಸಹಾಯವನ್ನು ಮಾಡಿದ್ದಾರೆ. ಮಹಿಷಾಸುರನ ಪಾತ್ರದಲ್ಲಿ ಮಿಂಚಿ ಈಗ ಸುಮಾರು 30-40 ದೇವಿ ಮಹಾತ್ಮೆ ಆಗಿರಬಹುದು ನಮ್ಮದು. ಇಲ್ಲಿ ಮಾತ್ರ ಅಲ್ಲ, ಮುಂಬೈಯಲ್ಲೂ ಕರೆಸಿ ಮಾಡಿಸಿದ್ದಾರೆ, ಮೈಸೂರಿನಲ್ಲೂ ಮಾಡಿಸಿದ್ದಾರೆ, ಬೇರೆ ಬೇರೆ ಕಡೆಗಳಲ್ಲಿ. ನಾಟ್ಯಾರಾಧನ ಮೂಲಕ ಬೆಳೆದಿರತಕ್ಕಂಥವ್ರು, ನೃತ್ಯ ವಿದಿಶಾಗಿ ಮಿಂಚಿರತಕ್ಕಂಥವ್ರು, ಯಕ್ಷಗಾನಕ್ಕೆ ಪ್ರವೇಶ ಮಾಡಿರ್ತಕ್ಕಂಥದ್ದು ದೇವರ ಇಚ್ಛೆ ಅಂತವ್ರು ಹೇಳ್ತಾರೆ, ಆಕಸ್ಮಿಕ ಅಂತ ಹೇಳ್ತಾರೆ. ಇದರ ಬಗ್ಗೆ ಸಾಕಷ್ಟು ಮಾತುಕತೆ ಬಾಕಿ ಇದೆ ಸ್ನೇಹಿತರೆ. ಸ್ಕೈಸ್ ದ ಲಿಮಿಟ್ ಮುಂದುವರಿತಾ ಇದೆ, ಒಂದು ಬ್ರೇಕ್ ಹೋಗ್ತಾ ಇದ್ದಾವೆ. ಸ್ನೇಹಿತರ ಆಕಾಶವಿ ಮಿತಿ ಮುಂದುವರಿತಾ ಇದೆ. ತಮ್ಮ ಜೀವನದ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ವರ್ಷಗಳನ್ನು ಭರತನಾಟ್ಯ ಕೊಟ್ಟಿರತಕ್ಕಂತಹ ನೃತ್ಯ ವಿದುಷಿಯಾಗಿರ್ತಕ್ಕಂತಹ ನಾಟ್ಯಾರಾಧನಾ ಸಂಸ್ಥೆಯ ಮೂಲಕ 100 ಮಕ್ಕಳಿಗೆ ಭವಿಷ್ಯತ್ತಿನ ಕನಸುಗಳನ್ನು ಕಟ್ಟಿಕೊಟ್ಟಿರ್ತಕ್ಕಂತಹ ನೃತ್ಯ ವಿದುಷಿ ನಮ್ಮ ಜೊತೆಗಿದ್ದಾರೆ. ಅವರು ಯಕ್ಷಗಾನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದೆ ಆಕಸ್ಮಿಕ ಅಂತ ಭಾವಿಸ್ಕೊಳ್ತೇನೆ. ಅದರ ಬಗ್ಗೆ ಅವರ ಜೊತೆ ಮಾತಾಡಬೇಕು. ನಾನು ಮತ್ತೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸೊ 3ನೇ ಚರಣದಲ್ಲಿ ಬಹಳಷ್ಟು ಮಾತುಕತೆ ಬಾಕಿರ್ತಕ್ಕಂಥದ್ದು. ಸೊ ನಾಟ್ಯಾರಾಧನಾ ಇತ್ತು, ಯಕ್ಷಾರಾಧನೆ ಯಾಕೆ ಬಂತು ಅಂತ ಹೇಳಿ. ಬಾಲ್ಯದಲ್ಲಿ ಕಲಿಯುವಂತಹ ಅದಮ್ಯ ಉತ್ಸಾಹ ಇತ್ತು. ನಮ್ಮ ಮನೆ ಮುಂದೆ ಕಟೀಲು ಮೇಳದ ಆಟ ಆಗ್ತಾಯಿತ್ತು ನಾನು ಹುಟ್ಟಿದಾಗಿನಿಂದಲೇ. ನೋಡ್ತಾ ನೋಡ್ತಾ ಪಕಡಿ ವೇಷ ಹಾಕಬೇಕು ಎನ್ನುವ ಕನಸಿತ್ತು, ಸುಪ್ತ ಮನಸ್ಸಿನೊಳಗೆ ಇತ್ತು. ಆಗ ತೆಂಕುತಿಟ್ಟು ಕಲಿಯುವ ಯೋಗ ಇರಲಿಲ್ಲ. ಆದರೆ ಬಡಗುತಿಟ್ಟನ್ನು ನಾನು ಗುರುಗಳಾದಂತಹ ಆನಂದ್ ಅವರಿಂದ ಕಲಿತೆ. 1 ವರ್ಷಗಳ ಕಾಲ ಕಲಿತು ಅಲ್ಲಿ ಒಂದು ಕಾರ್ಯಕ್ರಮವನ್ನು ಕೊಟ್ಟೆವು. ಕಾರ್ಯಕ್ರಮದ ದಿವಸವೇ ನನಗೆ ಗೊತ್ತಾದದ್ದು ನಾನು ಹಾಕ್ತಾ ಇರೋದು ಸ್ತ್ರೀ ವೇಷ ಅಂತ. ಬಹಳ ನಿರಾಸೆ ಆಯಿತು. ಅತ್ತೆ ಕಡೆಗೆ ಹೇಗೆಗೋ ಸಮಾಧಾನ ಮಾಡಿ ನನಗೆ ವೇಷ ಹಾಕಿ ತುಂಬ ಚೆನ್ನಾಗಿ ನೃತ್ಯ ಪ್ರಸ್ತುತಿ ಆಯಿತು, ನನ್ನದು ನನ್ನ ತಂಗಿಯದು. ಅದಾದ ಬಳಿಕ ಬಹುಶಃ ದೈವೇಚ್ಛೆ ಇರಬೇಕು, ಯಾವುದಕ್ಕೊಂದು ಸಮಯ ಅಂತ ಬರಬೇಕಲ್ವ, ಆ ಸಮಯ ಬಂದಾಗ ಯಕ್ಷಗಾನದ ವೇಷ ಹಾಕುವಂತಹ ಒಂದು ಅವಕಾಶ ಸಿಕ್ಕಿತು. ಛದ್ಮವೇಷಕ್ಕೆ ಶುಂಭಾಸುರನ ಹಠದಲ್ಲಿ ಶುಂಭಾಸುರನ ಒಂದು ಸುಮಾರು 7 ಕೆಜಿಯ ಕಿರೀಟ, ಟೋಟಲ್ ಡ್ರೆಸ್ ಕಾಸ್ಟ್ಯೂಮ್ದು ವೆಯ್ಟ್ 15 ಕೆಜಿ ಇರ್ಬೋದು, ಹೊತ್ತು ಒಂದು 3 ನಿಮಿಷಗಳ ಕಾಲ ಪ್ರಸ್ತುತಪಡಿಸಿದಂತಹ ಆ ಛದ್ಮವೇಷದ ನನ್ನ ಪ್ರಸ್ತುತಿಯೇ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರು ತಪ್ಪಲ್ಲ. ಅದಾದ ಮೇಲೆ ಸಮೂಹ ಮಹಿಳೆಯರನ್ನು ಸೇರಿಸಿ ಸಮೂಹ ಛದ್ಮವೇಷ ಆಯಿತು. ಅಲ್ಲಿಯೂ ವೈವಿಧ್ಯಮಯ ಕಾರ್ಯಕ್ರಮ ಆಯಿತು. ಒಂದು ಕಾರ್ಯಕ್ರಮ ಯಾಕೆ ಕೊಡಬಾರ್ದು, ಇಷ್ಟು ಮಹಿಳೆಯರನ್ನು ಸೇರಿಸಿ, ನನ್ನ ಜೊತೆಗಿದ್ದಾರಲ್ವ ನನ್ನ ರಿಲೇಟಿವ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ ಅಂತ.
ಸೊ ಅದಾಗಿ ಒಂದು ಕಾರ್ಯಕ್ರಮ ಕೊಟ್ಟೆವು, ಯಶಸ್ವಿ ಆಯಿತು. ಬ್ಯಾನರ್ ಬೇಕಲ್ವಾ ಅಂತ ಕೆಲವರು ಹೇಳಿದರು, ಬ್ಯಾನರ್ ಆಯಿತು, ಕಾರ್ಯಕ್ರಮಗಳು ಮುಂದುವರಿತಾ ಹೋಯಿತು. ಯಾಕೆ ಬರೀ ಕಾರ್ಯಕ್ರಮಕ್ಕೆ ಸೀಮಿತ? ಶಾಸ್ತ್ರೀಯವಾಗಿ ಕಲಿತರೆ ಒಳ್ಳೆಯದಲ್ವಾ? ಮಹಿಳೆಯರು ಆದರೂ ಏನಾಯಿತು ಅಂತ ಹೇಳಿ ಕಡೆಗೆ ಅದನ್ನು ಕ್ರಮಬದ್ಧವಾಗಿ ಪಾಠ ತಗೊಳ್ಳಿಕ್ಕೆ ಆರಂಭ ಮಾಡಿದೆವು. ರಾಕೇಶ್ ರೈ ಅಡ್ಕ, ಯುವ ಕಲಾವಿದ, ಈಗ ಕಟೀಲ್ ಮೇಳದಲ್ಲಿದ್ದಾರೆ. ಅವರು ನಮಗೆ ಹೆಜ್ಜೆಗಾರಿಕೆಯನ್ನು, ಬೇಸಿಕ್ ಹೆಜ್ಜೆಗಾರಿಕೆಯನ್ನು, ಮತ್ತೊಂದು ಕೆಲವು ಯಕ್ಷಗಾನ ಪ್ರಸಂಗಗಳನ್ನು ತರಬೇತಿ ಮಾಡಿದರು. ಅದಾದ ಬಳಿಕ ಈಗ ನಾನೇ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯ ಮತ್ತೊಂದು, ನನ್ನ ಈ ಬೆಳವಣಿಗೆಗೆ ಮತ್ತೊಂದು ಕಾರಣ ಮದ್ದಲೆಯ ಪಾಠ. ನಾನು ತೆಗೆದುಕೊಂಡಂತಹ ಚಂಡೆ ಮದ್ದಲೆಯ ಬೇಸಿಕ್ ಪಾಠ ಗುರುಗಳಾದಂತಹ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ ಇವರನ್ನು ಸ್ಮರಿಸಿಕೊಳ್ಳಬೇಕು. ಅದು ನನಗೆ ಈ ಪಾಠ ಹೇಳಿಕೊಡಲಿಕ್ಕೆ ಸಹಾಯ ಆಗ್ತದೆ. ಅದಕ್ಕೂ ಮುಖ್ಯವಾಗಿ ಭರತನಾಟ್ಯದ ಭದ್ರ ಬುನಾದಿ ಇದ್ದದ್ರಿಂದ ಶಾಸ್ತ್ರೀಯ ಸಂಗೀತವನ್ನು ನನ್ನ ಕೋಸಿಸ್ಟರ್ ಅಂದರೆ ನನ್ನ ಭಾವನ ಮಡದಿಯಾಗಿರುವಂಥ ಲಲಿತಾ ರಮಾನಂದ್ ಇವರಿಂದ ಪಡೆದಿದ್ದೇನೆ. ಜೂನಿಯರ್ ಹಂತದ ಶಿಕ್ಷಣದಲ್ಲಿ ಜಿಲ್ಲೆಗೆ ತೃತೀಯ ಸ್ಥಾನದಿಂದ ತೇರ್ಗಣೆಯನ್ನು ಹೊಂದಿ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ, ಜಾಸ್ತಿ ಆಯಿತು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಂತ ಹೇಳಿ. ಹಾಗೆ ಅದು ಆ ಎಲ್ಲ ನನ್ನ ಕಲಿಕೆ, ಯಕ್ಷಗಾನವನ್ನು ಕಲಿಸಲಿಕ್ಕೆ ಸಹಾಯ ಆಯಿತು. ಹೀಗೆ ಮುಂದುವರಿತಾ ಇದೆ. ಸುಮಾರು 85 ಯಕ್ಷಗಾನಗಳನ್ನು ನಾವು ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೇವೆ. ಮತ್ತು ಇನ್ನೊಂದು ವಿಶೇಷ ಹೇಳಿದರೆ, ನಾವು ಸಂಪೂರ್ಣ ಮಹಿಳಾ ದೇವಿ ಮಹಾತ್ಮೆಯನ್ನು ಪ್ರಸ್ತುತಪಡಿಸಿದ್ದು 2013 ಇಸ್ವಿಯಲ್ಲಿ, ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ಹೆಂಗಸರಿಗೆ ದೇವಿ ಮಹಾತ್ಮೆ ಮಾಡಲಿಕ್ಕೆ ಸಾಧ್ಯ ಉಂಟಾ ಅನ್ನುವಂಥ ಪ್ರಶ್ನೆ ಇದೆ. ಕಾರಣ ರಕ್ಕಸರೇ ಪ್ರಧಾನವಾಗಿರುವಂತಹ ಒಂದು ಪ್ರಸಂಗ ಅದು, ಚಂಡೆಪೆಟ್ಟೆ ಪ್ರಧಾನವಾಗಿರುವಂತಹ ಪ್ರಸಂಗ ಅದು. ಆದರೆ ಸಾಧ್ಯ ಇದೆ ಅಂತ ನಿರೂಪಿತವಾದದ್ದು ಆ ಕಾರ್ಯಕ್ರಮ. ಬಹಳಷ್ಟು ಎಲ್ಲ ಮಹಿಳೆಯರನ್ನು ನಾನು ಈ ಸಂದರ್ಭದಲ್ಲಿ ಮನಸ್ಸ ಸ್ಮರಿಸಿಕೊಳ್ತೇನೆ. ಅದರಲ್ಲಿ ಪೂರ್ಣಿಮಾ ಯತೀಶ್ ರೈ, ಮಹಾಗಣಪತಿ ಮಹಿಳಾ ಯಕ್ಷಗಾನ ಮಕ್ಕಳ ಮತ್ತು ಮಹಿಳಾ ಯಕ್ಷಗಾನ ಮಂಡಳಿ ಬಾಳ, ಇವರ ಸಹಕಾರ ಪ್ರೋತ್ಸಾಹವನ್ನು ನಾನು ಎಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸೋದರಿ ಸಮಾನರವರು, ಸೊ ಅವರು ಮಹಿಷಾಸುರನ ಪಾತ್ರ ಮಾಡಿ ಇವತ್ತು ನೀವು ನೋಡಿದರೆ ಅಂತಹ ಮಹಿಷಾಸುರ ಮೇಳದಲ್ಲಿ ಇರಲಿಕ್ಕಿಲ್ಲ. ಇದು ಉತ್ಪ್ರೇಕ್ಷೆಯ ಮಾತು, ಖಂಡಿತ ಅಲ್ಲ, ಯಾರು ಬೇಕಿದ್ರೂ ನೋಡ್ಬೋದು. ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಯಿತು. ಅನೇಕ ಮಹಿಳೆಯರು ಬೇರೆ ಬೇರೆ ಕಡೆಯವರು ಒಟ್ಟಾಗಿ ಸೇರುವಂಥ ಒಂದು ಒಗ್ಗಟ್ಟಿನ ಒಂದು ಪ್ರಕ್ರಿಯೆಗೂ ಅದು ನಾಂದಿ ಆಯಿತು. ಕಾರ್ಯಕ್ರಮಗಳು ಬೇರೆ ಬೇರೆ ಕಡೆ ನಡೀತಾ ಇದೆ. ಮೈಸೂರು, ಮುಂಬೈ ಮುಂತಾದ ದೂರ ದೂರದ ಪ್ರದೇಶಗಳಿಗೂ ನಾವು ಹೋಗಿ ಬಂದಿದ್ದೇವೆ. ಇನ್ನೂ ಬೇರೆ ಕಡೆ ಕರೀತಾ ಇದ್ದಾರೆ. ಹೌದು ಸ್ನೇಹಿತರೆ, ಬಹಳ ಸುಂದರವಾಗಿರ್ತಕ್ಕಂಥ ಯಕ್ಷಾರಾಧನೆಯ ಒಂದು ದೃಶ್ಯ ವೈಭವ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಸ್ತ್ರೀಯರೇ ಮಾಡಿರ್ತಕ್ಕಂಥ ಹೆಜ್ಜೆಗಳು ಬಹಳ ಲಯಬದ್ಧವಾಗಿರ್ತದೆ. ಖಂಡಿತವಾಗಿ ನೋಡೋಣ, ಮತ್ತೆ ಅವ್ರ ಜೊತೆ ನಾನು ಮಾತಾಡ್ತೇನೆ.
ಕಾರ್ಯಕ್ರಮದ ಕೊನೆಯ ಭಾಗ. ಸೊ ನಿಮ್ಮ ಜೀವನದಲ್ಲಿ ತುಂಬಾ ದಟ್ಟವಾಗಿರ್ತಕ್ಕಂಥ ಪ್ರಭಾವ ಇರತಕ್ಕಂಥ ವ್ಯಕ್ತಿಗಳು ಯಾರು? ಅಮ್ಮ, ನನ್ನ ಅಮ್ಮ. ಜೀವನ ಅಂದ್ರೇನು, ಕಷ್ಟ ಅಂದ್ರೇನು, ಸುಖ ಅಂದ್ರೇನು, ಸ್ವತಂತ್ರವಾಗಿರುವುದು ಹೇಗೆ, ಇದನ್ನೆಲ್ಲ ತಿಳಿಸಿಕೊಟ್ಟವರು ಅಮ್ಮ ಮತ್ತು ಅಪ್ಪ ಇಬ್ರು. ನನ್ನ ಅಪ್ಪ ಅತ್ಯುತ್ತಮ ಸಂಘಟಕರು. ಶಾರದೋತ್ಸವ ಸುರತ್ಕಲ್ ಹೇಳುವಂತಹ ಶಾರದಾ ಮಹೋತ್ಸವ ಸಮಿತಿ, ಶಾರದಾ ಸೇವಾ ಟ್ರಸ್ಟ್ ಸುರತ್ಕಲ್ ಮೂಲಕ ಬಹಳಷ್ಟು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇರುವವರು. ಈ ಮತ್ತೆ ನನ್ನೆಲ್ಲ ಗುರುಗಳು ಮತ್ತು ಮನೆಯವರು, ನನ್ನ ಮನೆಯವರು. ಹೌದು. ಸೊ ಭರತನಾಟ್ಯ ಒಂದು ಅದ್ಭುತವಾದ ಸಂಸ್ಕಾರ, ಅದು ರಕ್ತಗತವಾಗಿ ಬಂದಿರತಕ್ಕಂಥದ್ದು. ಆ ಪ್ರತಿಭೆಯನ್ನು ಹೊರಗೆ ಹಾಕುವ ಅವಕಾಶ ದೇವರು ಒದಗಿಸಿಕೊಟ್ರು. ಖಂಡಿತ ಖಂಡಿತ, ರಕ್ತಗತವಾಗಿ ಬಂದದ್ದು ಅಂತ ಹೇಳುವುದಕ್ಕಿಂತ ಸಾಧನೆ, ಶ್ರದ್ಧೆ, ಗುರುಭಕ್ತಿ, ಪರಿಶ್ರಮ ಇದೆಲ್ಲದರಿಂದ ಅದು ಸಾಧ್ಯ ಆಯಿತು. ರಕ್ತಗತವಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಬೇರೆ ಯಾರು ಕಲ್ತಿಲ್ಲ ಭರತನಾಟ್ಯವನ್ನು. ನಾನೊಬ್ಳೇ. ಯಾವ ಕನಸುಗಳು ಬಾಕಿ ಇದೆ ಇನ್ನೊಂದು ಹೇಳುವಂಥದ್ದು? ಯಕ್ಷಗಾನ ಒಂದು ಶಾಸ್ತ್ರೀಯ ಕಲೆ ಆಗಬೇಕು, ಮುಖ್ಯವಾಗಿ ತೆಂಕುತಿಟ್ಟಿಗೊಂದು ಚೌಕಟ್ಟು ಬರಬೇಕು ಅಂತ ಹೇಳುವಂಥ ಒಂದು ಕನಸಿದೆ. ನೋಡೋಣ ದೇವರ ಚಿತ್ತ ಏನು. ಹೌದು, ಶಿಷ್ಯಂದಿರ ಮೂಲಕ ಭವಿಷ್ಯದ ಕನಸನ್ನು ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರಿ. ಹೌದು. ಏನೆಲ್ಲ ಹೊಸ್ತೀನು ಮಾಡಬೇಕು ಅಂತ ಆಸೆ ಪಡ್ತೀರಿ? ಈ ಭರತನಾಟ್ಯದ ಮೂಲಭೂತ ಚೌಕಟ್ಟನ್ನು ಇಟ್ಟುಕೊಂಡು ಕಾನ್ಸೆಪ್ಚುವಲ್ ಆಗಿ ನಾವು ಡಾನ್ಸ್ ಪ್ರೆಸೆಂಟ್ ಮಾಡಬೇಕು. ತನ್ಮೂಲಕ ನಮ್ಮ ಸಂಸ್ಕೃತಿಗೆ ಹೆಚ್ಚು ಒತ್ತು ಕೊಟ್ಟು, ವೆಸ್ಟರ್ನೈಸ್ಡ್ ಮ್ಯೂಸಿಕ್ಗಿಂತ ನಮ್ಮ ಸಂಸ್ಕೃತಿಯಲ್ಲಿ ಇರುವಂತಹ ಈ ಪರಿಕರಗಳನ್ನೇ ಬಳಸಿ ಹೇಗೆ ನಾವು ನೃತ್ಯ ಸಂಯೋಜನೆ ಮಾಡ್ಬೋದು, ಇದನ್ನು ಮಕ್ಕಳಿಗೆ ತಿಳ್ಕೊಳ್ಬೇಕು. ಮತ್ತು ಈಗ ಆದಷ್ಟು ಕಳೆದು ಹೋಗ್ತಾ ಇರುವಂತಹ ಈ ಫ್ಯಾಮಿಲಿ ಅಟ್ಯಾಚ್ಮೆಂಟ್, ಅದು ಈ ನೃತ್ಯದ ಮೂಲಕ ಬರಬೇಕು. ಈ ನೃತ್ಯ ಕಲಿತ ಮಕ್ಕಳೆಲ್ಲ ತಮ್ಮ ಹೆತ್ತವರನ್ನು, ಅವರ ಮನೆಯವರನ್ನು ಜೊತೆಗೆ ಇರಿಸಿಕೊಂಡು ಈ ಕಲೆಯನ್ನು ಮುಂದುವರಿಸುವಂತಹ ಒಂದು ಮಟ್ಟಕ್ಕೆ ಬೆಳೀಬೇಕು ಅಂತ ಹೇಳುವಂತ ಒಂದು ಆಸೆ ಇದೆ. ಹೌದು, ನೀವು ಗುರುಕುಲ ಪದ್ಧತಿ ಮೂಲಕ ಕಲ್ತಿರ್ತಕ್ಕಂಥವ್ರು. ಈಗಿನ ವಿದ್ಯಾರ್ಥಿಗಳು ರೆಡಿಮೇಡ್ ಡ್ರೆಸ್ ಆಸೆ ಪಡ್ತಾರೆ, ರೆಡಿಮೇಡ್ ಆಸೆ ಪಡ್ತಾರೆ. ಹೌದು, ಏನು ಹೇಳ್ತೀರಾ ಅವರಿಗೆ? ಏನು ಮಾಡ್ಲಿಕ್ಕಾಗುದಿಲ್ಲ, ಕಾಲದ ಬದಲಾವಣೆ. ಆದರೆ ಕಾಲದ ಮೇಲೆ ನಾವು ದೂರದಕ್ಕಿಂತ ನಮ್ಮನ್ನು ನಾವು ಪರಿಷ್ಕರಿಸಿಕೊಂಡು ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ಯೋಚಿಸಿಕೊಂಡು ಮುಂದುವರೆದ್ರೆ ಖಂಡಿತ. ಯಾಕಂದ್ರೆ ಅವರ ನಾಳೆಯನ್ನು ಅವರು ಆಲೋಚನೆ ಮಾಡಬೇಕು. ಇವತ್ತು ಅವರು ಹೇಗಿದ್ದಾರೋ ಅವರ ನಾಳೆ ಅದರ ಮೇಲೆ ಪ್ರತಿಫಲಿತ ಆಗಿರ್ತದೆ. ನಾವು ಮಕ್ಕಳನ್ನು ನೋಡಿಕೊಳ್ಳದೆ ನಮ್ಮ ಮಕ್ಕಳು ನಾಳೆ ನೋಡಿಕೊಳ್ಳಬೇಕು ಹೇಳುವಂಥದ್ದು ಯಾವ ನ್ಯಾಯ? ಹಾಗಾಗಿ ಅವರೇನು ಮಾಡ್ತಾರೋ ಅದು ಅವರಿಗೆ ಬರ್ತದೆ ಅಂತ ಹೇಳುವಂತಹ ಒಂದು ಸತ್ಯದ ಅರಿವು ಅವರಿಗಾದರೆ ಸಾಕು. ಹೌದು. ಸುಮಂಗಲ ರತ್ನಾಕರ್ ನಂಬಿರತಕ್ಕಂತಹ ಸತ್ಯ ಯಾವುದು? ಸತ್ಯವೇ ಸತ್ಯ. ಹೌದು, ಸತ್ಯವೇ ಸತ್ಯ. ಅದು ಸುಳ್ಳಾಗಲಿಕ್ಕೆ ಸಾಧ್ಯವೇ ಇಲ್ಲ. ಸುಳ್ಳು ಹೇಳ್ತಾ ಹೋದರೆ, ಸುಳ್ಳಿನ ಮೇಲೆ ಸೌಧವನ್ನು ಕಟ್ಟಿಕೊಂಡು ಹೋದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಷ್ಠುರವಾದಿ, ಇದ್ದದನ್ನು ಇದ್ದ ಹಾಗೆ ಹೇಳುವವಳು, ನೇರ ನುಡಿಯೋಳು. ಪೆಟ್ಟೊಂದು ತುಂಡೆರಡು ಆಗುವಂಥದ್ದು ಉಂಟು ಎಷ್ಟೋ ಸರಿ, ಆದರೂ ಸತ್ಯ ಯಾವುದು ಅಂತ ಗೊತ್ತಾದ್ಮೇಲೆ ಒಪ್ಪಿಕೊಳ್ಳುತ್ತಾರೆ. ನಿಮ್ಮ ಸಾಂಸಾರಿಕ ಜವಾಬ್ದಾರಿಗಳ ಮಧ್ಯೆ ಹೇಗೆ ಸಮಯ ಹೊಂದಿಸಿಕೊಳ್ತೀರಿ? ಇಷ್ಟೊಂದು ಕಲೆಗಳಿಗೆ, ಇಷ್ಟೊಂದು ಕಲೆಗಳು, ಇಷ್ಟೊಂದು ಮಾಧ್ಯಮಗಳು. ನನ್ನ ಮನೆಯವರನ್ನು ನಾನು ಖಂಡಿತ, ನನ್ನ ಇದು ದೇವರ ಕೊಡುಗೆ ಅಂತ ಹೇಳಬೇಕು. ಯಾವುದು ನಮ್ಮ ಚಿತ್ತದಲ್ಲಿ ಇರ್ತದೋ ಅದಕ್ಕೆ ಅಸ್ತು ಅಂತ ಕೊಡಬೇಕಾದ್ರೆ ನನಗೆ ದೇವರ ದಯೆ ಇದೆ. ಹೀಗಾಗಿ ನನ್ನನ್ನು, ನನ್ನ ಕಲೆಯನ್ನು ಪ್ರೀತಿಸುವಂತಹ ನನ್ನ ಯಜಮಾನರು ಶ್ರೀ ರತ್ನಾಕರ ರಾವ್ ಇವರಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರು ಮಾತ್ರ ಅಲ್ಲ, ನನ್ನ ಅತ್ತೆ ಮತ್ತು ಮಾವ. ಮಾವ ಸದ್ಯಕ್ಕೆ ಈಗ ಇಲ್ಲ ನಮ್ಮ ಜೊತೆ, ಆದರೆ ಅವರನ್ನು ಸ್ಮರಿಸಿಕೊಳ್ಳಲಿಕ್ಕೆ ನಾನು ತುಂಬ ಇಷ್ಟಪಡ್ತೇನೆ. ಅತ್ತೆ ನನ್ನ ಈ ಎಲ್ಲ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡುವವರು. ಮನೆಯ ಜವಾಬ್ದಾರಿಯನ್ನು ಅವರಿಟ್ಟುಕೊಂಡು ನನ್ನ ಈ ಕಲಿಕೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಇದಕ್ಕೆ ನಾನು ಖಂಡಿತ ಪೂರ್ವಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಅಂತ ಹೇಳಬೇಕು. ಸೊ ಹಾಗಾಗಿ ಸಾಕಷ್ಟು ಪ್ರಶಸ್ತಿಗಳು ಬಂದಿವೆ. ಪ್ರಶಸ್ತಿ ಅರ್ಹತೆಗೆ ಮಾನದಂಡ ಖಂಡಿತ ಅಲ್ಲ, ಬಟ್ ನಿಮ್ಮ ಸಾಧನೆ ನೋಡುವಾಗ ಎಷ್ಟೋ ಅದ್ಭುತವಾದ ಇನ್ನು ಕೂಡ ಅವಾರ್ಡ್ಸ್ ಬರಬೇಕಾಗಿತ್ತು ಅಂತ ಹೇಳುವಂಥದ್ದು. ಅದು ಅದಾಗಿಯೇ ಬರಬೇಕು. ನಾನು ಹಾಗೆ ಅಪ್ಲಿಕೇಶನ್ ಹಾಕಿ ಯಾವ ಪ್ರಶಸ್ತಿ ಬಂದಿಲ್ಲ ಎನ್ನುವಂಥ ಸಂತೃಪ್ತಿ ನನಗಿದೆ. ಬಂದ ಪ್ರಶಸ್ತಿಯ ಬಗ್ಗೆ ಗೌರವ ಅಂತೂ ಖಂಡಿತ ಇದೆ. ಹೀಗಾಗಿ ಪ್ರಶಸ್ತಿಯ ಹಿಂದೆ ನಾನು ಹೋಗ್ತಾ ಇಲ್ಲ. ಅದಾಗಿ ಬರುವ ಕಾಲಕ್ಕೆ ಬಂದರೆ ಬರಲಿ, ಬರದಿದ್ದರೆ ತೊಂದರೆ ಇಲ್ಲ. ನನ್ನ ಈ ಸಾಧನೆ ಎನ್ನುವುದು ಪ್ರಶಸ್ತಿಯ ಉದ್ದೇಶಕ್ಕಲ್ಲ, ನನ್ನ ಆತ್ಮಸಂತೋಷ. ಹೌದು. ನಿಮ್ಮ ಸಾಕಷ್ಟು ಅಭಿವ್ಯಕ್ತಿ ಮಾಧ್ಯಮದಲ್ಲಿ ನಿಮಗೆ ಇಷ್ಟವಾದ ಪ್ರಕಾರ ಯಾವುದು? ಭರತನಾಟ್ಯ, ಯಕ್ಷಗಾನ, ತಾಳಮದ್ದಲೆ? ಎಲ್ಲವೂ ಇಷ್ಟವೇ. ನಮ್ಮ ದೇಹದ ಯಾವ ಅಂಗ ನಿಮಗೆ ಇಲ್ಲದಿದ್ದರೆ ನಡೀತದೆ ಅಂತ ಕೇಳಿದ ಹಾಗಾಯಿತು ನಿಮ್ಮ ಪ್ರಶ್ನೆ. ಎಲ್ಲವೂ ಬೇಕು. ಹಾಗಾಗಿ ಎಲ್ಲವೂ ಇಷ್ಟ. ಭರತನಾಟ್ಯ ನನ್ನ ವೃತ್ತಿ, ಯಕ್ಷಗಾನ ತಾಳಮದ್ದಲೆ ನನ್ನ ಪ್ರವೃತ್ತಿ. ಭರತನಾಟ್ಯದಿಂದ ನಾನು ಆದಾಯ ನಿರೀಕ್ಷೆ ಮಾಡ್ತೇನೆ. ಯಕ್ಷಗಾನದಿಂದ ಆದಾಯಕ್ಕಿಂತ ಹೆಚ್ಚು ನಾನು ವೃತ್ತಿ ನನ್ನ ವೈಯಕ್ತಿಕ ಸಂತೋಷಕ್ಕೆ ನಾನು ಅದನ್ನು ಅದರಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತಾ ಇದ್ದೇನೆ ಆತ್ಮ ಸಂತೋಷಕ್ಕೆ. ಉಚಿತವಾಗಿಯೇ ಹೇಳಿಕೊಡ್ತೇನೆ, ಇಷ್ಟುವರೆಗೆ ಬಂದವರಿಗೆ ಉಚಿತವಾಗಿ ಹೇಳಿಕೊಡ್ತಿದ್ದೆ, ಮುಂದೆ ಗೊತ್ತಿಲ್ಲ. ಹೌದು.
ಭರತನಾಟ್ಯ ತುಂಬಾ ತಾಳ್ಮೆ ಬಯಸುವಂತ ಒಂದು ಅಭಿವ್ಯಕ್ತಿ ಮಾಧ್ಯಮ, ತುಂಬಾ ತಾಳ್ಮೆ, ಪೇಷನ್ಸ್ ಬೇಕು. ಖಂಡಿತ, ಯಾಕಂದ್ರೆ ಪ್ರತಿಯೊಂದು ದೇಹದ ಅವಯವ ನಾವು ಹೇಳಿದ ಹಾಗೆ ಆ ಸಂಗೀತ ಬರುವಾಗ, ಆ ಸಾಹಿತ್ಯ ಬರುವಾಗ ಅಲ್ಲಿ ನಾವು ಪ್ರಸ್ತುತಪಡಿಸಬೇಕಾಗ್ತದೆ. ಅಷ್ಟೆಲ್ಲ ಮಾಡಬೇಕಾದ್ರೆ ಏಕಾಗ್ರತೆ ಬೇಕು, ಕಠಿಣ ಪರಿಶ್ರಮ ಬೇಕು, ತಾಳ್ಮೆ ಬೇಕೇ ಬೇಕು. ಯಾವುದೇ ಒಂದು ಪದ್ಯವನ್ನು ತಗೊಂಡ್ರೂ ನಾವಲ್ಲಿ ಆ ಒಂದು ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ. ಎಷ್ಟು ರೀತಿಯಲ್ಲಿ ತೋರಿಸ್ಲಿಕ್ಕಾಗ್ತದೆ ಎಲ್ಲಿರುವನು, ಹೀಗೆ ಕೇಳ್ಬೋದು. ದರ್ಪದಲ್ಲಿ ಎಲ್ಲಿದ್ದಾನು ಅಂತ ಕೇಳು, ಅಷ್ಟು ಎಲ್ಲಿರುವನು ಹೇಳೋ. ಇಷ್ಟು ಮಾಡಬೇಕಾದ್ರೂ ಆ ಸಂದರ್ಭದಲ್ಲಿ ನಮ್ಮ ಪ್ರತಿ ಒಂದು ಅವಯವಗಳು ಹೇಗೆ ಹೋಗಬೇಕು, ಐಬ್ರೋಸ್ ಆಗ್ಬೋದು, ಕಣ್ಣಾಗ್ಬೋದು, ಭಾವನೆ, ಇದೆಲ್ಲ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್, ತಾಳ್ಮೆಯ ಕಲಿಕೆ ಪ್ರಧಾನ, ಇಲ್ಲದ್ರೆ ಆಗೋದಿಲ್ಲ. ಹೌದು. ಈಗ ಮೊದಲ ಹೆಜ್ಜೆ ಇಡ್ತಕ್ಕಂತಹ ಮಕ್ಕಳಿಗೆ ಏನು ಹೇಳ್ತೀರಿ ಭರತನಾಟ್ಯದ ಬಗ್ಗೆ? ಶ್ರದ್ಧೆ, ಶಿಸ್ತು, ಪರಿಶ್ರಮ, ಇದು ಮೂರನ್ನೇ ನಂಬಿಕೊಂಡು ಬಂದವಳು ನಾನು. ಸೊ ನೀವು ಶ್ರದ್ಧೆ, ಶಿಸ್ತು, ಪರಿಶ್ರಮ ಇದು ಮೂರು ನಿಮ್ಮ ಜೀವನದಲ್ಲಿ ನೀವು ಇದನ್ನು ಅಳವಡಿಸಿಕೊಂಡ್ರೆ, ಸತ್ಯವನ್ನು ನಂಬಿದರೆ ಯಾವುದೂ ಅಸಾಧ್ಯ ಅಲ್ಲ. ದೇವರ ಮೇಲೆ ನಂಬಿಕೆ ಇಡಲೇಬೇಕು. ಇವತ್ತೇ ನಾವು ಏನು ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗುವುದಿಲ್ಲ. ಒಂದನೇ ರಂಗಪ್ರವೇಶ ಮಾಡಿದ ಕೂಡಲೇ ಅವರು ದೊಡ್ಡ ಸಕ್ಸಸ್ಫುಲ್ ಆರ್ಟಿಸ್ಟ್ ಆಗಲಿಲ್ಲ. ಆವಾಗ ಒಂದು ಹೆಜ್ಜೆ ಇಡ್ತಾರೆ ಮಾತ್ರ, ಅದರ ಮೇಲೆ ನಿಜವಾದ ಸ್ಟಡಿ ಅನ್ನೋದು ಆರಂಭ ಆಗೋದು. ನಾನು ಅಷ್ಟೇ, ನನ್ನೊಂದು 10 ವರ್ಷಗಳ ಹಿಂದೆ ಬಹುಶಃ ನಾನು ಎಣಿಸ್ತಾ ಇದ್ದೆ ನನಗೆಲ್ಲ ಗೊತ್ತಿದೆ ಅಂತ. ಈಗ ಸತ್ಯ ಗೊತ್ತಾಗ್ತದೆ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು. ಇನ್ನೆಷ್ಟು ಇದೆ ಕಲೀಲಿಕ್ಕೆ ಅಂತ ನಾವು ಹೆಚ್ಚು ಅದರಲ್ಲಿ ತೊಡಗಿಸಿಕೊಂಡಾಗಲೇ ಅರ್ಥ ಆಗ್ತದೆ. ಹೌದು, ಇದು ಸತ್ಯ. ಸೊ ನಿಮ್ಮ ವಿನಯಶೀಲತೆ, ಪ್ರಾಮಾಣಿಕತೆ ಬಹಳ ಟಚ್ ಆಗುವಂಥ ಸಂಗತಿಗಳು. ಸೊ ನಿಮ್ಮಲ್ಲಿ ತುಂಬ ಅದ್ಭುತವಾಗಿ ಕಾಣುವಂಥ ಅಂಶ ಯಾವುದು ನಿಮಗೆ ಅಂತ ಹೇಳಿ? ಯಾಕೆ ನೀವು ಅದ್ಭುತ ನಿಮಗೆ? ನಾನು ಇಂಥ ಪ್ರಶ್ನೆ ನಿರೀಕ್ಷಿಸೇ ಇರಲಿಲ್ಲ. ಅದ್ಭುತ ಅಂತ ಹೇಳುವಂಥದ್ದು ಏನು ಹೇಳ್ಬೋದಪ್ಪ, ನನ್ನಲ್ಲಿ ಸತ್ಯವೇ ಅದ್ಭುತ. ಸ್ನೇಹಿತರೆ, ಬಹಳ ವಿಶೇಷವಾದ ಕಾರ್ಯಕ್ರಮ ಇವತ್ತು ಪ್ರಸಾರವಾಯಿತು. ಸ್ಕೈಸ್ ದ ಲಿಮಿಟಿಗೆ ಒಂದು ಸಾರ್ಥಕತೆ, ಒಂದು ಬಂಗಾರದ ಚೌಕಟ್ಟು ಬಂದಿರತಕ್ಕಂಥ ಕ್ಷಣ ಇದು. ಸುಮಂಗಲಾ ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ, ಅವರ ಗುರುಗಳನ್ನು ಸ್ಮರಿಸಿಕೊಂಡಿದ್ದಾರೆ, ಅವರ ಶಿಷ್ಯವರನ್ನು ನೆನಪಿಸಿಕೊಂಡಿದ್ದಾರೆ, ಯಕ್ಷಗಾನ ಕಲಿಸಿರ್ತಕ್ಕಂಥ ಗುರುಗಳ ಬಗ್ಗೆ ಬಹಳ ಪ್ರೀತಿ ಮಾತುಗಳನ್ನು ಹೇಳಿದ್ದಾರೆ. ಇವತ್ತು ಮಹಿಳಾ ಮಾಧ್ಯಮವಾಗಿ ತೊಡಗಿಸಿಕೊಂಡಿರ್ತಕ್ಕಂತಹ ಯಕ್ಷಗಾನ, ತಾಳಮದ್ದಲೆ, ಹರಿಕತೆ ಎಲ್ಲ ಸ್ನೇಹಿತರೆ ಯಾವುದೆಲ್ಲ ಪ್ರಕಾರಗಳಿದೆ ಎಲ್ಲದರಲ್ಲಿ ಕೂಡ ತೊಡಗಿಸಿಕೊಂಡಿರ್ತಕ್ಕಂತಹ ಮೇಡಮ್ ಇವತ್ತು ಬಹಳ ಪ್ರೀತಿಯಿಂದ ಮಾತಾಡಿದ್ದಾರೆ. ಸ್ನೇಹಿತರೆ, ಈ ಮೂಲಕ ಸಾರ್ಥಕತೆ ಬಂದಿರತಕ್ಕಂಥ ಕ್ಷಣ ನಮಗೆ. ಸ್ಕೈಸ್ ದ ಲಿಮಿಟ್ ಮುಂದುವರಿಯುತ್ತದೆ. ಪ್ರತಿ ವಾರಕ್ಕೊಬ್ಬ ಸಾಧಕರನ್ನು ವಿಶೇಷವಾಗಿ ಪರಿಚಯಿಸುವಂಥ ಕಾರ್ಯಕ್ರಮ ನಮಗೆ ಧನ್ಯತೆ ಕೊಟ್ಟ ಕ್ಷಣ. ಸ್ನೇಹಿತರೆ, ಇವತ್ತು ನಾನು ನೃತ್ಯ ವಿದುಷಿ ಸುಮಂಗಲ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಸೇವ, ನಿಮ್ಮ ನೃತ್ಯ ಸೇವೆ ನಿರಂತರವಾಗಿ ಮುಂದುವರಿಯಲಿ ಅಂತ ಆಸೆ ಪಡ್ತೇನೆ. ತುಂಬ ಸಂತೋಷ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಿ ನನ್ನೊಳಗಿನ ನಾನನ್ನು ತಿಳ್ಕೊಳ್ಳುವಂತಹ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಮತ್ತು ನನ್ನನ್ನು ಲೋಕಕ್ಕೆ ಪರಿಚಯಿಸುವಂತಹ ಒಂದು, ನಾನೇನೋ ಸ್ವಲ್ಪ ಸಾಧನೆ ಮಾಡಿದ್ದೇನೆ ಅದನ್ನು ನೀವು ಪರಿಚಯಿಸ್ತಾ ಇದ್ದೀರಿ. ಅದಕ್ಕಾಗಿ ಸ್ಪಂದನ ವಾಹಿನಿಗೆ ಮತ್ತು ಮುಖ್ಯವಾಗಿ ಅಣ್ಣ ರಾಜೇಂದ್ರ ಪಟ್ಟಿಯವರಿಗೆ ಅನಂತ ಕೃತಜ್ಞತೆಗಳನ್ನು ವೈಯಕ್ತಿಕವಾಗಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇನೆ. ಮುಂದಿನ ವಾರಕ್ಕೆ ಇನ್ನೊಬ್ಬ ಅತಿಥಿ ಜೊತೆ ಮಾತಾಡೋಣ ಸ್ನೇಹಿತರೆ. ಬಹಳ ವಿಶೇಷವಾದ ಕಾರ್ಯಕ್ರಮ ಸ್ಕೈಸ್ ದ ಲಿಮಿಟ್. ಮುಂದಿನ ಸಂಚಿಕೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.